ಬೆಳಗಿನ ಶುಭೋದಯಗಳು ಹಾಗೂ ಈ ದಿನ ನಿಮ್ಮೆಲ್ಲರ ಪಾಲಿಗೆ ಅಥವಾ ನನ್ನ ಪಾಲಿಗಾದರೂ ನಿಮ್ಮ ಪಾಲಿಗಾದರೂ ಒಂದು ಹೊಸ ಅವಕಾಶ ಬದುಕಿನ ಪ್ರತಿ ಕ್ಷಣಗಳನ್ನು ಅತ್ಯಂತ ವಿನಮ್ರವಾಗಿ ಹಾಗೂ ಕೃತಜ್ಞತಾಪೂರ್ವಕವಾಗಿ ಭಗವಂತನಿಗೆ ಸದಾ ಕೃತಜ್ಞನಾಗಿದ್ದುಕೊಂಡು ಶಾಂತವಾಗಿ ಯಾವ ಪ್ರತಿಫಲಾಕ್ಷೆಯನ್ನು ಇತರರಿಂದ ಅಥವಾ ಯಾರಿಂದಲೂ ಯಾವುದನ್ನು ನಿರೀಕ್ಷೆ ಮಾಡದೆ ನಮ್ಮ ಪಾಲಿಗೆ ಬಂದ ನಮ್ಮ ಕರ್ಮಗಳನ್ನು ಶ್ರದ್ಧೆಯಿಂದ ಮಾಡಿದ ಪ್ರಕೃತಿಯನ್ನು ಹಾಗೂ ಪರಿಸರವನ್ನು ಹಾಗೂ ಭಗವಂತನ ಈ ಲೀಲೆಯನ್ನು ಕಣ್ತುಂಬಿಕೊಂಡು ಕಿವಿಯಾರ ಕೇಳಿ ಆನಂದಿಸಿ ನಮ್ಮ ಜೀವನವನ್ನು ಸ್ವಯಂ ನಾವು ಸಂತೃಪ್ತಿಗೊಳಿಸಿಕೊಳ್ಳಬೇಕು. ನಮ್ಮನ್ನು ಇನ್ಯಾರೋ ಬಂದು ಸಂತೃಪ್ತಿಗೊಳಿಸ್ಲಿ ಅಂತ ನಾವು ಕಾಯ್ತೀವಿ, ನಮ್ಮನ್ನು ಇನ್ಯಾರೋ ಬಂದು ಸಂತೋಷಗೊಳಿಸ್ಲಿ ಅಂತ ಕಾಯ್ತೀವಿ, ಹಾಗೂ ನಮ್ಮನ್ನು ಇನ್ಯಾರೋ ಬಂದು ಜೀವನದ ಅನಂತವಾದ ನೆಮ್ಮದಿಯ ಕಡೆ ಕರ್ಕೊಂಡು ಹೋಗಲಿ ಅಂತ ನಾವು ಭಾವಿಸ್ತೀವಿ. ಇಲ್ಲ, ಸ್ವಯಂ ನಮ್ಮ ನೆಮ್ಮದಿಯನ್ನು ನಾವೇ ಕಂಡುಕೊಳ್ಳಬೇಕು. ಸಾಧ್ಯವಾದರೆ ನೀನೊಬ್ಬ ನೆಮ್ಮದಿ ಪುರುಷನಾದರೆ ನಿನ್ನ ನೆಮ್ಮದಿ ಇತರರಿಗೂ ಹರಿದು ಹೋಗುವಂತೆ ನೀನು ಮಾಡ್ತೀಯ. ಸ್ವಯಂ ನಾವೇ ಅತೃಪ್ತ ಮನುಷ್ಯಗಳಾದರೆ, ನಾವೇ ಅತೃಪ್ತ ಆತ್ಮಗಳಾಗ್ಬಿಟ್ರೆ ನಮ್ಮ ಸುತ್ತಮುತ್ತಲಿನವರಿಗೆ ನಾವೇನೂ ಕೊಡಲಿಕ್ಕಾಗುವುದಿಲ್ಲ ನಮ್ಮ ಅತೃಪ್ತಿಯನ್ನು ಹೊರತುಪಡಿಸಿ. ಹಾಗಾಗಿ ದೊಡ್ಡವರು ಹೇಳ್ತಾರೆ, ಯಾವ ಮನುಷ್ಯನಲ್ಲಿ ಏನಿದೆಯೋ ಅವನು ಅದನ್ನೇ ಇತರರಿಗೂ ನೀಡ್ತಾನೆ ಅಂತ. ಒಬ್ಬನಲ್ಲಿ ತುಂಬ ಪ್ರಚಂಡವಾದ ಮನಃಶಾಂತಿ ಇದೆ ಅಂದರೆ ಅವನು ಜಗತ್ತಿಗೂ ಅದನ್ನೇ ಕೊಡ್ತಾನೆ. ಒಬ್ಬನಲ್ಲಿ ಪ್ರಚಂಡವಾದ ದ್ವೇಷ ಇದೆ ಅಂದರೆ ಜಗತ್ತಿಗೂ ಅವನು ಅದನ್ನೇ ಕೊಡ್ತಾನೆ. ನಮ್ಮಲ್ಲೇನಿದೆಯೋ ನಾವು ಅದನ್ನೇ ಕೊಡ್ತೀವಿ. ಹಾಗಾಗಿ ನಮ್ಮೊಳಗಡೆ ಏನನ್ನಾದರೂ ತುಂಬಿಕೊಳ್ಳಬೇಕಾದರೆ ಇದು ಬೇಕಾ ಬೇಡವಾ, ಇದು ಅವಶ್ಯಕತೆ ಇದೆಯೋ ಇಲ್ಲವೋ, ಹೀಗೆ ನಾವು ನಮ್ಮೊಳಗಡೆ ಜಾಗ ಖಾಲಿ ಇದೆ ಅಂದ್ಕೊಂಡು ಏನೇನೂ ತುಂಬಿಕೊಳ್ಳೋಕ್ಕಾಗಲ್ಲ. ಈಗ ಮನೆಯಲ್ಲಿ ಬಟ್ಟೆ ಮಡಗೋ ಜಾಗ ಏನು ಅಲ್ಮಾರು ಅಂತ ಕರಿತೀವಿ, ಅಥವಾ ಏನೋ ಒಂದು ಬೀರು ಬಟ್ಟೆ ಮಡಗಲಿಕ್ಕೆ, ಅಯ್ಯೋ ಜಾಗ ಖಾಲಿ ಐತೆ ಅಂತ ತಂದು ನೆಲ ಒರೆಸೋ ಬಟ್ಟೆನೆಲ್ಲ ಮಡಿಕೊಳ್ತೀವ? ಇಲ್ಲ. ಅಂದರೆ ಆ ಜಾಗಕ್ಕೆ ಯೋಗ್ಯವಾದವನನ್ನೇ, ಅಥವಾ ಶುಭ್ರವಾದ ಬಟ್ಟೆ ಅಥವಾ ಹರಿದಿರದ ಬಟ್ಟೆ ಅಥವಾ ಉಡಲು ಯೋಗ್ಯವಾದ ಬಟ್ಟೆ, ಉಟ್ಟರೂ ನಮ್ಮನ್ನು ಯೋಗ್ಯ ರೀತಿ ಕಾಣುವಂತೆ ಮಾಡುವ ಬಟ್ಟೆ, ಅದರ ಹೊರತಾಗಿ ಅಸಂಬದ್ಧದ್ದನ್ನು ನಾವೇನೂ ಇಟ್ಕೊಳ್ಳೋಲ್ಲ. ಹಾಗೆ ಈ ಮನಸ್ಸು, ನಮ್ಮ ಬುದ್ಧಿ, ಇದು ಬಟ್ಟೆ ಮಡಗೋ ಬೀರ್ ಥರ ನಾವಿಲ್ಲಿ ಹರಿದೋಗಿರೋನೆಲ್ಲ ಇಟ್ಕೊಂಬಿಟ್ಟಿರ್ತೀವಿ ಕೆಲವೊಮ್ಮೆ. ಅಂದರೆ ಬೇಡದ ವಿಚಾರಗಳು, ಅವರು ಬೈದರು, ಇವರೇನು ಅಂದರು, ಅವರು ನಾನು ಹೇಳ್ದಂಗೆ ಕೇಳಲಿಲ್ಲ, ಹೀಗೆ ಬೇಡದ ಅನೇಕ ವಿಚಾರಗಳನ್ನು ನಮ್ಮ ಅಂತರಂಗದಲ್ಲಿ ಜಾಗ ಕೊಟ್ಟು ಅದನ್ನು ಮಡಿಚಿ ಬೇರೆ, ಹರಿದೋಗಿರೋ ಬಟ್ಟೆಯನ್ನು ಮಡಿಚಿ ಐರನ್ ಮಾಡಿ ಬೇರೆ ಇಟ್ಕೊಂಡಿರ್ತೀವಿ. ಇದು ಸರಿಯಲ್ಲ ಅಂತ. ಹಾಗಾಗಿ ನಮ್ಮ ಪಾಲಿನ ಈ ದಿನ ನಮಗೆ ಭಗವಂತ ವಾಸುದೇವ ಕೃಷ್ಣ ಅನುಗ್ರಹಿಸಿರುವ ಹೊಸ ಜನ್ಮ, ಹೊಸ ಅವಕಾಶ ಅಂತ ಭಾವಿಸಿ ಈ ದಿನದ ಆರಂಭದಲ್ಲೇ ಆಹಾ ಎಂಥ ಅದ್ಭುತವಾದ ವಿಚಾರವನ್ನು ಕೇಳ್ತಿದ್ದೀವಿ. ಭಗವದ್ಗೀತೆ ಇದು ಯಾರನ್ನು ಕೊಲ್ಲಿ ಅಂತ ಹೇಳಲ್ಲ, ಏನನ್ನು ಕದೀರಿ ಅಂತ ಹೇಳಲ್ಲ, ಯಾರದೋ ಬದುಕು ಹಾಳು ಮಾಡಿ ಅಂತ ಹೇಳಲ್ಲ. ನಿಮ್ಮನ್ನು ನೀವು ಅಥವಾ ನಿಮ್ಮ ಮುಖದ ಮೇಲೆ ನಗುವನ್ನು ತರಿಸ್ಕೊಳ್ಳಿಕ್ಕೆ, ಇನ್ನೊಬ್ಬರ ಮುಖದ ಮೇಲೆ ಇನ್ನೊಬ್ಬರ ಬದುಕನ್ನು ಕಣ್ಣೀರಿನಲ್ಲಿ ಮುಳುಗಿಸಿ ಅಂತ ಹೇಳಲ್ಲ. ಹೊಡೀರಿ, ಕದೀರಿ, ಏನೂ ಹೇಳಲ್ಲ. ಇದು ಹೇಳೋದು, ನೀನು ಬದುಕುವ ಮುನ್ನ ನೀನಿರುವ ಈ ಲೋಕ ಹಾಗೂ ನಿನ್ನ ದೇಹ, ನಿನ್ನ ಮನಸ್ಸು, ನಿನ್ನ ಬುದ್ಧಿ ಇವೆಲ್ಲವೂ ಹೇಗೆ ರಚನೆಯಾಯಿತು, ಇವೆಲ್ಲವನ್ನು ನಿಯಂತ್ರಿಸುವ ಬಗೆ ಹೇಗೆ. ಹೌದು, ಭಗವಂತ ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಅಂದರೆ ಶಬ್ದ ಸ್ಪರ್ಶ ರೂಪ ರಸ ಗಂಧ, ಏನೋ ಮೂಸೋ ಅವಕಾಶ ಕೊಟ್ಟಿದ್ದಾನೆ, ಏನೋ ನೋಡೋ ಅವಕಾಶ ಕೊಟ್ಟಿದ್ದಾನೆ, ಏನೋ ಕೇಳೋ ಅವಕಾಶ ಕೊಟ್ಟಿದ್ದಾನೆ, ಏನೋ ರುಚಿ ನೋಡೋ ಅವಕಾಶ ಕೊಟ್ಟಿದ್ದಾನೆ, ಏನನ್ನು ಮುಟ್ಟುವ ಅವಕಾಶ ಕೊಟ್ಟಿದ್ದಾನೆ ಅಂದರೆ ಸ್ಪರ್ಶ ಕೊಟ್ಟಿದ್ದಾನೆ. ಹೌದು, ಏನೋ ನೋಡೋ ಅವಕಾಶ ಕೊಟ್ಟಿದ್ದಾನೆ ಅಂತ ಏನೇನೂ ನೋಡೋದಲ್ಲ, ಏನೋ ಕೇಳೋ ಅವಕಾಶ ಕೊಟ್ಟಿದ್ದಾನೆ ಅಂತ ಏನೇನೂ ಕೇಳೋದಲ್ಲ. ಹೌದಲ್ಲ, ಏನು ಕೇಳಬೇಕು ಅಷ್ಟೇ ಕೇಳಬೇಕು.
ಅಂದರೆ ಕಣ್ಣು ಕೊಟ್ಟವನು ಅವನೇ, ಒಳ್ಳೆಯದು ಕೆಟ್ಟದ್ದು ಎರಡನ್ನೂ ಕಣ್ಣು ಮುಂದೆ ಇಟ್ಟವನು ಅವನೇ. ಅದರ ಮಧ್ಯೆ ಒಂದು ನಿಬಂಧನೆ, ಒಂದು ಕಂಡೀಷನ್ ಇಟ್ಟ. ಕಣ್ಣು ಕೊಟ್ಟಿದ್ದೀನಿ, ಕೆಟ್ಟದ್ದನ್ನು ಇಟ್ಟಿದ್ದೀನಿ, ಆದರೆ ನೀನು ಒಳ್ಳೇದು ಮಾತ್ರ ನೋಡಬೇಕು ಅಂತ. ಈಗ ನಾವು ಕೇಳ್ಬೋದು, ಸರ್ ಕಣ್ಣು ಕೊಟ್ಟಿರೋ ದೇವರು ಒಳ್ಳೇದನ್ನ ಇಡಬೇಕಲ್ವ ಸರ್ ಜಗತ್ತಲ್ಲಿ, ಕೆಟ್ಟದ್ದು ಇಟ್ಬಿಟ್ಟು ನೋಡ್ಬೇಡ ಅಂದರೆ ಹೆಂಗೆ ಸರ್? ಇದೇ ಪರೀಕ್ಷೆ. ಬೇರೆ ಜೀವರಾಶಿಗಳಿಗೆ ಒಳ್ಳೆಯದು ಕೆಟ್ಟದ್ದರ ಜ್ಞಾನವೇ ಇಲ್ಲ. ಮನುಷ್ಯನಿಗೆ ಆ ವಿವೇಕವನ್ನು ಕೊಟ್ಟಿದ್ದಾನಲ್ವ, ಆ ವಿವೇಕವನ್ನು ಕೊಟ್ಟಿದ್ದಾನೆ ಅನ್ನೋದಾದರೆ ನಮಗೆ ಒಳ್ಳೆಯದು ಕೆಟ್ಟದ್ದನ್ನು ವಿಭಾಗಿಸುವ ಅಥವಾ ಒಳ್ಳೆಯದು ಯಾವುದು ಕೆಟ್ಟದ್ದು ಯಾವುದು ಇದನ್ನು ಅರ್ಥೈಸಿಕೊಳ್ಳುವ ಬುದ್ಧಿಯನ್ನಂತೂ ಕೊಟ್ಟಿದ್ದಾನಲ್ವ. ಹಾಗೆ ಬುದ್ಧಿ ಕೊಟ್ಟಿರುವುದರಿಂದಲೇ ಒಳ್ಳೆಯದು ಕೆಟ್ಟದ್ದನ್ನು ಅಲ್ಲಿಟ್ಟಿದ್ದಾನೆ. ಈಗ ಎಕ್ಸಾಮಲ್ಲಿ ಒಂದು ಪ್ರಶ್ನೆಗೆ ನಾಲ್ಕು ಆಪ್ಷನ್ ಕೊಟ್ಟಿರ್ತಾರೆ, ಏನು ಹೌದಿಲ್ಲ, ಏನು ಅದೇನು ಹೇಳ್ತಾರಲ್ಲ, ತುಂಬ ಒಂದೇ ಒಂದು ಪ್ರಶ್ನೆ ಇರುತ್ತೆ ಅದಕ್ಕೆ ನಾಲ್ಕು. ಅಂದರೆ ರಾವಣನು ಪುಷ್ಪಕ ವಿಮಾನದಲ್ಲಿ ಬಂದು ಯಾರನ್ನು ಹೊತ್ತು ಹೋಯ್ದನು? ಸೀತೆ ಆಪ್ಷನ್ ಒನ್, ದ್ರೌಪದಿ, ಗಾಂಧಾರಿ, ಕುಂತಿ. ಅಂದರೆ ಒಂದು ಪ್ರಶ್ನೆಗೆ ಅಲ್ಲಿ ಒಂದು ಸರಿಯಾದ ಉತ್ತರ ಇದೆ, ಆದರೆ ಸರಿ ಇಲ್ಲದ ಇನ್ನೂ ಮೂರು ಉತ್ತರ ಇದ್ದಾವೆ. ನಮಗೆ ಸರಿಯಾದದ್ದು ಮಾತ್ರ ಆಯ್ಕೆ ಮಾಡೋ ಬುದ್ಧಿ ಇರಬೇಕಲ್ಲ. ಹಾಗೆ ಕಣ್ಣು ಮುಂದೆ ಒಳ್ಳೆಯದು ಇಟ್ಟನೆ ಕೆಟ್ಟದ್ದು ಇಟ್ಟನೆ, ಹೇಗೆ ಪರೀಕ್ಷೆಯಲ್ಲಿ ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಹುಡುಕುತ್ತೀವೋ ಹಾಗೆ ಬದುಕಲ್ಲಿ ಅನೇಕ ಕೆಟ್ಟ ಕೆಟ್ಟ ವಿಚಾರಗಳು ಕಣ್ಣು ಮುಂದೆ ಇದ್ದರೂ ಕೂಡ ಒಳ್ಳೆಯದನ್ನೇ ಆಯ್ಕೆ ಮಾಡುವ ಬುದ್ಧಿ ನಮಗಿರಬೇಕು. ಆ ಒಳ್ಳೆಯದನ್ನು ಆಯ್ಕೆ ಮಾಡುವುದು ಸುಖದ ಆಧಾರದ ಮೇಲೆ ನಾವು ಒಳ್ಳೇದು ಆಯ್ಕೆ ಮಾಡಬಾರದು. ಓ ಇದರಿಂದ ಹೆಚ್ಚು ಸುಖ, ಹೆಚ್ಚು ಸುಖ ಇರುವ ಜಾಗದಲ್ಲಿ ಹೆಚ್ಚು ದುಃಖವಿದೆ ಅಂತ. ಅದಕ್ಕೆ ನಾನು ಮೊನ್ನೆ ಹೇಳ್ತಾ ಇದ್ದೆ, ನೀವೊಂದು ಆರು ಗಂಟೆ ವೀಡಿಯೋ ಹಾಕಿದ್ದೆ, ಅಂದರೆ ಯಾವುದರಿಂದ ನಿಮಗೆ ತುಂಬ ಸಂತೋಷ ಸಿಗ್ತಾ ಇದೆಯೋ ನಿಮಗೆ ನೆನಪಿರಲಿ, ಅದರಿಂದಲೇ ಅತಿ ಹೆಚ್ಚು ದುಃಖವನ್ನು ಅನುಭವಿಸುವ ಒಂದು ದಿನ ಬರುತ್ತೆ. ಹಾಗಾದರೆ ಅಂಥ ದಿನ ಬರಬಾರ್ದು ಅಂದರೆ ಏನು ಮಾಡಬೇಕು? ಯಾವುದನ್ನೂ ಓಹೋ ಇದು ನನ್ನ ಜೊತೆ ನಾನು ಸಾಯೋವರೆಗೂ ಇರುತ್ತೆ ಅಥವಾ ಬದಲಾಗದೆ ಇದೇ ರೀತಿ ನನ್ನ ಜೊತೆ ನಗ್ನಗ್ತಾ ಇರುತ್ತೆ ಅನ್ನೋ ಭ್ರಮೆಯಲ್ಲಿ ನಾವು ಬದುಕಬಾರ್ದು. ನಗಬೇಕು, ಖುಷಿ ಪಡಬೇಕು. ಸರಿ, ಎಲ್ಲ ಅವರು ನಗ್ತಾರೆ, ನೀವು ನಗ್ತೀರಿ, ಆದರೆ ಈ ನಡುವೆ ನಿಮಗೊಂದು ಭಗವದ್ಗೀತೆ ಪಾಠದಿಂದ ನಿಮಗೊಂದು ಪಾಠ ಸಿಕ್ಕಿದೆ ಅಥವಾ ನಿಮಗೊಂದು ಸತ್ಯ ಗೊತ್ತಾಗಿದೆಯೇನು? ಇವತ್ತು ನನ್ನನ್ನು ನಗಿಸುತ್ತಿರುವ ವ್ಯಕ್ತಿ ನಾಳೆ ನನ್ನನ್ನು ಅಳಿಸ್ಬೋದು, ಗೊತ್ತಿಲ್ಲ. ಯಾಕಂದರೆ ಎಲ್ಲರೂ ಅವರವರಿಗೆ ತೋಚಿದ್ದನ್ನು ಇಲ್ಲಿ ಬದುಕಲಿಕ್ಕೆ ಬಂದಿದ್ದಾರೆ. ಕೆಲವೊಮ್ಮೆ ನಮ್ಮ ತೋಚುವಿಕೆಗೆ ವಿರುದ್ಧವಾಗಿರ್ಬೋದು ಅವರ ತೋಚುವಿಕೆ. ಅವ್ರಿಗೇನೋ ಅನಿಸುತ್ತೆ ಮಾಡ್ತಾರೆ, ಅದು ನಮಗೆ ಇಷ್ಟ ಆಗಲ್ಲ. ನೀವು ಯಾಕೆ ಅದನ್ನು ಮಾಡಿದೆ? ನಿನ್ನನ್ನು ಹೆಂಡತಿ ಅಥವಾ ನಿನ್ನನ್ನು ಗಂಡ ಅಥವಾ ನಿನ್ನ ಮಗ ಅಥವಾ ನಿನ್ನ ಸಂಬಂಧಿಸಿರೋನು, ನನಗೆ ಇಷ್ಟ ಆಗೋ ನೀನು ಮಾಡಬೇಕಲ್ವ ಅಂದರೆ ನಾನು ಆ ಭ್ರಮೆಯಲ್ಲಿ ಇದ್ಬಿಡ್ತೀನಿ. ಓಹ್ ಇವರೆಲ್ಲ ನನಗೆ ಇಷ್ಟ ಆಗೋದನ್ನೇ ಮಾಡ್ತಾರೆ, ನಾನು ವಿರುದ್ಧವಾಗಿ ಏನೂ ಮಾಡಲ್ಲ ಅಂತ. ಇಲ್ಲ, ಅವರು ಹತ್ತು ವಿಚಾರವನ್ನು ಮಾಡಿದಾಗ ಯಾವುದೋ ಒಂದೋ ಎರಡೋ ನಿಮಗೆ ಇಷ್ಟವಾಗುತ್ತಾರೆ ಇರ್ಬೋದು, ಇನ್ನು ಏಳೆಂಟು ವಿಚಾರಗಳು ನಿಮ್ಗೆ ವಿರುದ್ಧವಾಗಿ ಇರ್ತವೆ. ಅದನ್ನು ಸಹಿಸೋದಿದ್ದರೆ ನೀವು ಸಂಬಂಧದೊಳಗಡೆ ಇರಿ. ಇಲ್ಲ ಎಲ್ಲವೂ ನನ್ನ ಇಚ್ಛೆಯಂತೆ ಅವರು ಎಲ್ಲವನ್ನ ಕೆಲಸ ಮಾಡಬೇಕು ಅಂದರೆ ಇಲ್ಲ ಅದಾಗಲ್ಲ. ಆಯಿತು, ಏನೋ ನಿಮ್ಮ ಮಗ ಇನ್ನು ಚಿಕ್ಕ ಹುಡುಗ ಏನೋ ನಿಮ್ಗೆ ಇಷ್ಟವಾದದ್ದನ್ನು ಮಾತ್ರ ಆತ ಮಾಡ್ಬೋದು, ಹೊಡೆದು ಬಡದು ಮಾಡಿಸ್ಬೋದು. ಬಟ್ ಒಂದು ಹಂತಕ್ಕೆ ಬಂದಾದ್ಮೇಲೆ ಅದೇ ನಡೆಯುತ್ತೆ ಅನ್ನೋ ಖಾತ್ರಿ ಇಲ್ಲ. ಅದು ತಪ್ಪ ಇಲ್ಲ, ಮಗ ಏನಾದರೂ ಮಾಡಪ್ಪ ಒಳ್ಳೇದು ಮಾಡು, ಇಷ್ಟು ಹೇಳಿ ನಾವು ಸುಮ್ಮನಾಗ್ಬೋದು. ಅಂದರೆ ನಮ್ಮನ್ನು ಹೊರತುಪಡಿಸಿ ಇತರರು ಯಾರೇ ಆಗಿರ್ಬೋದು, ಅದು ಮಗ, ಗಂಡ, ಹೆಂಡತಿ, ಅಣ್ಣ, ತಮ್ಮ, ಯಾರೇ ಆಗಿರ್ಬೋದು, ಅವರಿಂದ ನಮಗೆ ಹಿತವಾದದ್ದನ್ನೇ ಮಾತ್ರ ಮಾಡಲಿ ಮಾಡ್ತಾರೆ ಅನ್ನೋ ನಿರೀಕ್ಷೆ ಸದಾ ಇರುವುದು ನಮಗೆ ದುಃಖವನ್ನು ಕೊಡುತ್ತೆ. ಇದೇ ವಿಚಾರವಾಗಿ ಭಗವಂತನ ಪೂಜೆ, ಭಗವಂತನ ಕುರಿತಾಗಿ ನಾವು ಯಜ್ಞಯಾಗಾದಿಗಳನ್ನು ಮಾಡಿದ್ರೆ ಮಾತ್ರ ಅವನಿಗೆ ಇಷ್ಟವಾಗೋದಾ? ಇಲ್ಲ,
ಪೂಜೆ ಮಾಡಿ ಗಂಟೆಗಟ್ಟಲೆ ದೇವರು ದೇವಸ್ಥಾನದಲ್ಲೋ ದೇವ್ರ ಮನೆಯಲ್ಲೋ ಕೂತರೆ ಮಾತ್ರ ಭಗವಂತನಿಗೆ ಇಷ್ಟವಾಗುವುದಾ? ಇಲ್ಲ, ವಾಸ್ತವವಾಗಿ ನಾನೇ ನೇರವಾಗಿ ಹೇಳ್ತೀನಿ, ಕೃಷ್ಣನ ವಿಚಾರವೂ ಇಷ್ಟೇ. ನೀವು ಭಗವಂತನನ್ನು ಯಾವುದೋ ಒಂದು ಜಾಗದಲ್ಲಿ ಒಂದು ವೇಳೆಯಲ್ಲಿ ಪೂಜಿಸಿ ಕರ್ಪೂರ ಹಚ್ಚಿ ಗಂಧಕಡ್ಡಿ ಹಚ್ಚಿ, ಇದು ಆ ಭಕ್ತಿಯ 100ರಲ್ಲಿ 0.001 ಇರ್ಬೋದು ಬಹುಶಃ. ಆದರೆ ನಿಜವಾದ ಪೂಜೆ ಸ್ವಯಂ ನಮ್ಮ ಜೀವನದ ಪ್ರತಿ ಕ್ಷಣದಲ್ಲೂ ಕೂಡ ಭಗವಂತನ ಹೆಸರು ನಿಮ್ಮ ನಾಲಿಗೆಯಲ್ಲಿ ನಲಿತಾ ಇದ್ದರೆ ನೀವು ದೇವಸ್ಥಾನಕ್ಕೆ ಹೋಗುವುದು ಬೇಡ, ನೀವು ಪೂಜೆ ಮಾಡುವುದು ಬೇಡ. ನೀವು ಮಹನೀಯರ ಗುರುಗಳ ಅಥವಾ ಮಹಾತ್ಮರ ಅಥವಾ ಜ್ಞಾನಿಗಳ ಅಥವಾ ಯೋಗ್ಯ ಪುರುಷರ ಸಂಪರ್ಕದಲ್ಲಿದ್ದು ನೀವು ಪ್ರತಿ ಕ್ಷಣ ಭಗವಂತನ ಹೆಸರನ್ನು ಪ್ರತಿ ಕ್ಷಣ ನಿಮ್ಮ ನಾಲಿಗೆಯಲ್ಲಿ ಅದು ತಾಂಡವವಾಡ್ತಾ ಇದ್ದರೆ, ನುಲಿತಾ ಇದ್ದರೆ ಅಥವಾ ಪದೇ ಪದೇ ಅದನ್ನು ನೆನೀತಾ ಇದ್ದರೆ, ಅದಕ್ಕಿಂತ ದೊಡ್ಡ ಪೂಜೆ ಇಲ್ಲ ಅಂತ. ಯಾವಾಗ ಯಾವಾಗ ನೆನೀಬೇಕು ಅದನ್ನೇ ನಾವು ಕಳೆದ ಶ್ಲೋಕದಲ್ಲಿ ನೋಡ್ತಾ ಇದ್ದು, 5ನೇ ಅಧ್ಯಾಯದ 9ನೇ ಶ್ಲೋಕ. ಅಂದರೆ ಭಗವಂತನ ಪೂಜೆ ಯಾವ ಹೇಗೆ ಹೇಗೆ ಮಾಡಲಿಕ್ಕೆ ಸಾಧ್ಯ ಅಂತ ಅವರು ಹೇಳ್ತಾ ಇರೋದು. ಎಷ್ಟು ಚೆನ್ನಾಗಿ ಹೇಳಿದ್ರು 9ನೇ ಅಧ್ಯಾಯದಲ್ಲಿ ಅಥವಾ 9ನೇ ಶ್ಲೋಕದಲ್ಲಿ, 5ನೇ ಅಧ್ಯಾಯದ 9ನೇ ಶ್ಲೋಕದಲ್ಲಿ ಹೇಳ್ತಾರೆ, ಪ್ರಲಪನ್ ವಿಸೃಜನ್ ಗೃಹ್ನನ್ ಉನ್ಮಿಷನ್ ನಿಮಿಷನ್ ಅಪಿ ಇಂದ್ರಿಯಾಣಿ ಇಂದ್ರಿಯ ಅರ್ಧೇಶು ವರ್ತಂತೆ ಇತಿ ಧಾರಯನ್. ಅಂದರೆ ಇಲ್ಲಿ ಮೊದಲು, ಯಾಕಂದರೆ ಇಲ್ಲಿ ಸಂಪೂರ್ಣವಾಗಿ ಮಾತಾಡ್ತಿರೋದು ಕರ್ಮ ಯೋಗ ಅಥವಾ ಕರ್ಮ ಸನ್ಯಾಸ ಅಥವಾ ಅಲ್ಲ, ಕರ್ಮಯೋಗ ಮತ್ತು ಕರ್ಮ ಸನ್ಯಾಸ ಅಥವಾ ಅಂದರೆ ಎರಡು ಒಂದೇ ಆಗಿಬಿಡುತ್ತೆ. ಎರಡು ಒಂದೇ ಹೌದು, ಬಟ್ ಪದಗಳಲ್ಲಿ ಎರಡು ಬೇರೆ ಬೇರೆ ಆದರೂ ಅದರ ಗಮ್ಯಸ್ಥಾನ ಅಥವಾ ಅದರ ಉದ್ದೇಶ ಒಂದೇ ಆಗಿದೆ ಅಂತ. ಅಂದರೆ ಇಂಥದ್ದೇ ಸಿಗಬೇಕು, ಇಂಥದ್ದು ಸಿಗಬಾರ್ದು ಅನ್ನೋ ಇಚ್ಛೆಯಿಂದ ಅಥವಾ ನಾನು ಮಾಡ್ತಿದ್ದೇನೆ ಅನ್ನೋ ಅಹಂಕಾರದಿಂದ ಯಾವ ಕೆಲಸವನ್ನು ಮಾಡಬಾರ್ದು, ನನ್ನೊಳಗಿರುವ ಭಗವಂತ ಇದನ್ನು ಮಾಡಿಸ್ತಿದ್ದಾನೆ ಅನ್ನೋ ಜ್ಞಾನ ಒಬ್ಬ ವ್ಯಕ್ತಿಗೆ ಒಬ್ಬ ಮನುಷ್ಯನಿಗೆ ಇರಬೇಕು. ಆದ್ದರಿಂದ ಯಾವುದರಲ್ಲೂ ನಾನು ನನ್ನದು ಅನ್ನೋ ಅಹಂಕಾರ ಮನುಷ್ಯನಿಗೆ ಬರಬಾರ್ದು, ಎಲ್ಲವೂ ಭಗವಂತನ ಇಚ್ಛೆಯಂತೆ ನಡೀತಾ ಇದೆ ಹೊರತು ಇಲ್ಲಿ ನಾವು ಸ್ವತಂತ್ರರಲ್ಲ ಅನ್ನೋ ನಿಜ ಸತ್ಯ ಅರಿತು ಆ ಕ್ರಿಯೆಯನ್ನು ಮಾಡಬೇಕು. ನೋಡಿ, ನಾನು ಹೇಳಿದೆ ಯಾವುದೂ ನಮ್ಮ ಸ್ವತಂತ್ರ ಅಥವಾ ಯಾವುದೂ ಕೂಡ ನಮ್ಮ ಕೈಯಲ್ಲಿಲ್ಲ. ಈಗ ನಾವು ಅದನ್ನು ಬಿಡಿಸಿ ನೋಡೋಣ. ಅಲ್ಲಿ ಏನು ಹೇಳ್ತಿದ್ದಾರೆ ಆ ಶ್ಲೋಕದಲ್ಲಿ, ಭಗವಂತನ ಪೂಜೆ ಯಾವಾಗ ಯಾವಾಗೆಲ್ಲ ನೀವು ಮಾಡಬೇಕು ಅಥವಾ ಯಾವಾಗ ಯಾವಾಗೆಲ್ಲ ನೀವು ಭಗವಂತನನ್ನು ಸ್ಮರಿಸಬಹುದು. ಅವರು ಹೇಳ್ತಾರೆ, ಪಶ್ಯನ್ ಶೃಣ್ವನ್ ಸ್ಪೃಶನ್ ಜಿಘ್ರನ್ ಅಶ್ನನ್ ಗಚ್ಚನ್ ಸ್ವಪನ್ ಶ್ವಸನ್ ಪ್ರಲಪನ್ ವಿಸೃಜನ್ ಗೃಹ್ಣನ್ ಉನ್ಮಿಷನ್ ನಿಮಿಷನ್. ಅಂದರೆ ಪಶ್ಯನ್ ಅಂದರೆ ನೋಡಬೇಕಾದ್ರೆ, ಶೃಣ್ವನ್ ಕೇಳಬೇಕಾದ್ರೆ, ಸ್ಪೃಶನ್ ಸ್ಪರ್ಶ ಮಾಡಬೇಕಾದ್ರೆ, ಜಿಘ್ರನ್ ಮೂಸಬೇಕಾದ್ರೆ, ಅಶ್ನನ್ ತಿನ್ನಬೇಕಾದ್ರೆ, ಗಚ್ಚನ್ ತಿರುಗಬೇಕಾದ್ರೆ, ಸ್ವಪನ್ ಮಲಗಬೇಕಾದ್ರೆ, ಶ್ವಸನ್ ಉಸಿರಾಡಬೇಕಾದ್ರೆ, ಪ್ರಲಪನ್ ಮಾತಾಡಬೇಕಾದ್ರೆ, ವಿಸೃಜನ್ ವಿಸರ್ಜನೆ ಮಾಡಬೇಕಾದ್ರೆ ಅಂದರೆ ನೀಡಬೇಕಾದ್ರೆ ಅಥವಾ ಹೊರಗಡೆ ಹಾಕಬೇಕಾದ್ರೆ, ಗೃಹಣನ್ ಸ್ವೀಕರಿಸಬೇಕಾದ್ರೆ, ಉನ್ಮಿಷನ್ ತೆರೀಬೇಕಾದ್ರೆ, ನಿಮಿಷನ್ ಮುಚ್ಚಬೇಕಾದ್ರೆ. ಅಂದರೆ ಇದನ್ನು ಉದಾಹರಣೆ ಕೊಡ್ತಾ ಹೇಳ್ತೀನಿ ನೋಡಿ, ನಾವು ನೋಡಬೇಕಾದ್ರೆ, ಕೇಳಬೇಕಾದ್ರೆ, ಮುಟ್ಟಬೇಕಾದ್ರೆ, ಮೂಸಬೇಕಾದ್ರೆ, ಇದು ಯಾವುದೂ ಕೂಡ ನಾವು ಸ್ವಂತ ಇಚ್ಛೆಯಿಂದ ಮಾಡ್ತಿರೋದಲ್ಲ, ಎಲ್ಲವೂ ಭಗವಂತ ಅನುಗ್ರಹಿಸಿರುವ ಪ್ರಸಾದಿಸಿರುವ ಇಂದ್ರಿಯಗಳ ಮೂಲಕ ನಾವು ಕೇವಲ ಅಲ್ಲಿ ನಾವು ನೆಪ ಮಾತ್ರ ಅಂತ. ಅಂದರೆ ನೋಡಿ, ಉದಾಹರಣೆಗೆ ಒಂದು ಹೂ ಕಣ್ಮುಂದೆ ಚಿತ್ರ ಬರಬೇಕು ನಿಮಗೆ. ಒಂದು ಹೂ ಅದನ್ನು ನಾವು ಕಣ್ಣಿಂದ ನೋಡ್ತೀವಿ, ಅಂದರೆ ಹೂವನ್ನು ಕಣ್ಣಿಂದ ನೋಡ್ತೀವಿ, ಅದರ ಪರಿಮಳವನ್ನು ಮೂಗಿನಿಂದ ಮೂಸಿ ಆಸ್ವಾದಿಸ್ತೀವಿ, ಮತ್ತು ಅದೇ ಹೂವನ್ನು ಮುಟ್ಟಿ ಮುಡಿದು ಸಂತೋಷ ಪಡ್ತೀವಿ. ಸರಿ ಆಯಿತು, ಈಗ ನೀವು ಕರೆಕ್ಟಾಗಿ ಕೇಳಿಸ್ಕೊಳ್ಬೇಕು. ಒಂದು ಹೂ ಅದನ್ನು ಕಣ್ಣಿಂದ ನೋಡಿದು, ಕಣ್ಣು ಕೊಟ್ಟವನು ಯಾರು? ಅದನ್ನು ಮೂಗಿನಿಂದ ಅದರ ಪರಿಮಳವನ್ನು ಆಸ್ವಾದಿಸಿದು, ಮೂಗು ಕೊಟ್ಟವನು ಯಾರು? ಮತ್ತು ಅದನ್ನು ಮುಟ್ಟಿ ಮುಡಿದು ಸಂತೋಷ, ಮುಟ್ಟಿ ಅಂದರೆ ಸ್ಪರ್ಶ, ಮುಡಿದು ಅಂದರೆ ಕೈ ಬಳಸಿ ಮುಡಿದು ತಲೆಗೆ ಮುಡ್ಕೊಂಡು. ಅಂದರೆ ಈ ಹೂವನ್ನು ಸೃಷ್ಟಿಸಿದವ, ಅದಕ್ಕೆ ಅಂದವನ್ನು ಕೊಟ್ಟವ ಆ ಭಗವಂತ.
ಆ ಹೂವನ್ನು ನೋಡುವ ಕಣ್ಣನ್ನು ಕೊಟ್ಟವನು ಭಗವಂತ. ಅಂದರೆ ಇದು ಸ್ವಲ್ಪ ಹುಟ್ಟು ಕುರುಡರಿಗೆ ಆ ಯೋಗ ಇಲ್ಲ, ಅವರೊಬ್ಬರನ್ನು ಸ್ವಲ್ಪ ಬದಿಗಿಟ್ಟು ನೋಡಬೇಕು ನಾವು. ಅಂದರೆ ಆ ಹೂವನ್ನು ಸೃಷ್ಟಿ ಮಾಡಿದವನು ಭಗವಂತ, ಅದಕ್ಕೆ ಅಂದವನ್ನು ಕೊಟ್ಟವನು ಭಗವಂತ, ಅದಕ್ಕೆ ಪರಿಮಳವನ್ನು ಕೊಟ್ಟವನು ಭಗವಂತ, ಆ ಹೂವನ್ನು ನೋಡುವ ಕಣ್ಣನ್ನು ನಮಗೆ ಕೊಟ್ಟವನು ಭಗವಂತ. ಇದೆಲ್ಲ ಕೊಟ್ಟಿದ್ದು ಅಂದರೆ ಹೂ ಕೊಟ್ಟವನು ಭಗವಂತ, ಕಣ್ಣು ಅದನ್ನು ನೋಡೋ ಕಣ್ಣು ಕೊಟ್ಟವನು ಅವನೇ, ಪರಿಮಳ ಕೊಟ್ಟವನು ಅವನೇ, ಮೂಸೋದಿಕ್ಕೆ ಮೂಗು ಕೊಟ್ಟವನು ಅವನೇ, ಮತ್ತು ಇಲ್ಲಿ ನಂದೇನೈತೆ ಅಂತ. ನೋಡಿ ಆಳವಾಗಿ ಹೇಳಿದ್ರೆ ನಮ್ದು ಅಂತ ಏನೂ ಇಲ್ಲ ಇಲ್ಲಿ. ಆ ಹೂವನ್ನು ನೋಡುವ ಕಣ್ಣನ್ನು ನಮಗೆ ಕೊಟ್ಟವನು ಭಗವಂತ, ಅದನ್ನು ಮುಟ್ಟುವ, ಮುಡಿಯುವ, ಆಸ್ವಾದಿಸುವ, ನೋಡುವ ಈ ಎಲ್ಲ, ಅಂದರೆ ನೋಡುವ, ಮುಟ್ಟುವ, ಮೂಸುವ ಈ ಕ್ರಿಯೆ ನನ್ನದು ಅನ್ನೋದಕ್ಕೆ ಏನು ಅಹಂಕಾರ ಬರಲಿಕ್ಕೆ ಕಾರಣವೇ ಇಲ್ಲ ಇಲ್ಲಿ ಅಂತ. ಇನ್ನೂ ಒಂದು ಉದಾಹರಣೆ ಕೊಡ್ತಾರೆ. ಆಯಿತು, ಇದು ನೋಡೋ ವಿಚಾರ ಆಯಿತು. ಈಗ ತಿನ್ನೋ ವಿಚಾರಕ್ಕೆ ಬರೋಣ. ಈ ಪ್ರಪಂಚದಲ್ಲಿ ಎಷ್ಟೋ ಜನ ಒಂದು ತಿನ್ನ ಆಹಾರಕ್ಕೂ ಗತಿ ಇಲ್ಲದೆ ಇನ್ನೊಬ್ಬರ ಮುಂದೆ ಕೈ ಚಾಚಿಕೊಂಡು ಬದುಕ್ತಾರೆ ಪಾಪ. ಆದರೆ ನಮಗೆ ಭಗವಂತ ಮೂರೊತ್ತಿನ ತುತ್ತಿಗೆ ಅನುಕೂಲ ಮಾಡಿಕೊಟ್ಟಿದ್ದಾನಲ್ವ. ಅಯ್ಯೋ ಪಾಪ, ಹೌದು, ಈ ಲೋಕದಲ್ಲಿ ಅನ್ನಕ್ಕೆ ಕಷ್ಟ ಬಿದ್ದು ಅಥವಾ ಅನ್ನವಿಲ್ಲದೆ ಮೂರೊತ್ತು ಹಸಿವಿನಿಂದ ನರಳುವ ಆ ಜನಗಳ ಕುರಿತು ನಮಗೆ ಕರುಣೆ ಇರಲಿ, ಹಾಗೂ ನಮ್ಮ ಕಣ್ಣು ಮುಂದೆ ಎಲ್ಲಾದರೂ ಕಂಡು ಬಂದಲ್ಲಿ ನಮ್ಮ ಕೈಲಾದಷ್ಟು ಅವರಿಗೆ ಹೊಟ್ಟೆ ತುಂಬಿಸುವ ಪ್ರಯತ್ನ ಮಾಡಬೇಕು. ಆಯಿತು, ಅದರ ಬಗ್ಗೆ ನಮಗೆ ಕರುಣೆ ಇರಲಿ. ಆದರೆ ಈಗ ಪಾಠಕ್ಕೆ ಬರೋಣ. ಈ ಲೋಕದಲ್ಲಿ ಎಷ್ಟು ಜನ ಹಸಿವಿನಿಂದ ನರಳುತ್ತಾ ಇದ್ದಾರೆ, ಅವರ ನಡುವೆ ನಮಗೆ ಮೂರೊತ್ತು ಊಟವನ್ನು ಕೊಟ್ಟ ಅಥವಾ ಆ ಊಟಕ್ಕೆ ವ್ಯವಸ್ಥೆ ಮಾಡಿ ಅನುಕೂಲ ಮಾಡಿಕೊಟ್ಟಿರುವ ಭಗವಂತನನ್ನು ಊಟ ಮಾಡುವ ಪ್ರತಿ ಕ್ಷಣದಲ್ಲೂ ನೆನೆಯುವುದಿದೆಯಲ್ಲ, ಇದು ಪೂಜೆ ಅಂತ. ನೋಡಿ, ಅದಕ್ಕೆ ದೊಡ್ಡವರು ಅನ್ನಪೂರ್ಣೆ ಸದಾಪೂರ್ಣೆ ಅಂತ ಒಂದು ಶ್ಲೋಕವನ್ನೇ ಕೊಟ್ಟರು. ಶಂಕರ ಪ್ರಾಣವಲ್ಲಭೆ ಅಂತ, ಅಂದರೆ ಅನ್ನಕ್ಕಿಂತ ದೊಡ್ಡ ದೇವರಿಲ್ಲ ಅಂತ. ನೀವು ಊಟ ಮಾಡುವ ಪ್ರತಿ ಸಮಯದಲ್ಲೂ ಭಗವಂತನ ನಾಮಾವಳಿ ತಂದೆ, ಅಂದರೆ ನೀವು ಅದನ್ನು ಎಲ್ಲರ ಮುಂದೆ ಹೇಳೋದು ಬೇಡ. ಆ ಅನ್ನಕ್ಕೆ ನಮಸ್ಕರಿಸುವ ಅಥವಾ ಆ ತುತ್ತನ್ನು, ಮೊದಲ ತುತ್ತನ್ನು ನಿಮ್ಮ ದೇಹದೊಳಗಡೆ ತುಂಬಿಸಿಕೊಳ್ಳುವ ಮೊದಲು ಭಗವಂತನಿಗೆ ಕೃತಜ್ಞತೆ, ಅದನ್ನು ಬೆಳೆದ ರೈತನಿಗೆ ಕೃತಜ್ಞತೆ, ಅದನ್ನು ನಿಮಗೆ ತಲುಪಿಸಿದವರಿಗೆ ಕೃತಜ್ಞತೆ, ಆ ತಲುಪಿಸಿದ ಧಾನ್ಯ ಅಥವಾ ಅಕ್ಕಿಯನ್ನು ಅನ್ನ ಮಾಡಿ ಬಡಿಸಿದ ಆ ತಾಯಿಗೋ ಅಥವಾ ಕೆಲಸದವರಿಗೋ ಅಥವಾ ಅವರಿಗೆ ಕೃತಜ್ಞತೆ. ಹೀಗೆ ಅದಕ್ಕೆ ಕಾರಣಕರ್ತರಾದ ಎಲ್ಲರಿಗೂ ಕೃತಜ್ಞತೆ ಹೇಳುವ ಆ ಧಾಟಿಯೇ ಭಗವಂತನನ್ನು ಪೂಜೆ ಮಾಡುವ ನಿಜವಾದ ಪ್ರಕ್ರಿಯೆ ಆಗಿರುತ್ತೆ ಅಂತ. ಯಾಕಂದರೆ ಇವೆಲ್ಲ ಜೀವಂತ ದೇವರುಗಳು. ಅಂದರೆ ಈಗ ನಾವು ಎರಡು ವಿಚಾರ ನೋಡಿದು, ಅಂದರೆ ಕಣ್ಣನ್ನು ಕೊಟ್ಟವನು ಅವನೇ, ಎದುರುಗಡೆ ಹೂವನ್ನು ಇಟ್ಟವನು ಅವನೇ, ಇಲ್ಲಿ ನಮ್ಮದು ಅಂತ ಏನೂ ಇಲ್ಲ. ನೀವು ಏನನ್ನಾದರೂ ಸುಂದರವಾದದ್ದನ್ನು ನೋಡಬೇಕಾದರೆ ಭಗವಂತನಿಗೆ ಧನ್ಯವಾದ ಹೇಳಬೇಕು. ಜೋಗ ಜಲಪಾತವನ್ನು, ಅಯ್ಯೋ ಅದ್ಭುತವಾದ ಸೃಷ್ಟಿ, ಅದ್ಭುತವಾದ ಭಗವಂತನ ಸೃಷ್ಟಿ, ಆ ಜೋಗ ಜಲಪಾತ ಏನು ನಾವು ಮಾಡಿದ್ದ, ಆಯ್ತಪ್ಪ ಅದನ್ನು ನೋಡ್ತಾ ಇರೋ ಕಣ್ಣು ಭಗವಂತ ಕೊಟ್ಟದ್ದು. ಅಂದರೆ ಸುಂದರವಾದದ್ದನ್ನು ನೋಡುವಾಗ, ಮೂಸುವಾಗ, ಎಲ್ಲ ಸಮಯದಲ್ಲೂ ಭಗವಂತನಿಗೆ ಕೃತಜ್ಞತೆಯನ್ನು ಅರ್ಪಿಸಿ, ಅದು ನಿಜವಾದ ಪೂಜೆ. ನಿಮ್ಮ ಎದುರುಗಡೆ, ನಿಮ್ಮ ಮುಂದೆ ತಟ್ಟೆ ಬಂದು ಅದರಲ್ಲಿ ನೀವು ತಿನ್ನುವ ಆಹಾರ ಬಂದಾಗ ಅದನ್ನು ಸೇವಿಸುವ ಮುನ್ನ ಭಗವಂತನಿಗೆ ಧನ್ಯವಾದ ಹೇಳಿ, ಅದು ನಿಜವಾದ ಪೂಜೆ. ಇನ್ನು ಮುಂದುವರೆದು ನಿದ್ದೆ ವಿಚಾರ. ನೋಡಿ, ನಿದ್ದೆಯಲ್ಲಿ ನಾವು ಭಗವಂತನ ಸಮೀಪದಲ್ಲೇ ಇರ್ತೀವಿ. ಅಂದರೆ ಸತ್ಯವಾಗಿಯೂ ಎಚ್ಚರಕ್ಕಿಂತ ನಿದ್ದೆಯ ಸಮಯದಲ್ಲಿ ನಾವು ಭಗವಂತನಿಗೆ ಹತ್ತಿರವಾಗಿರ್ತೀವಿ. ಯಾಕಂದರೆ ನೋಡಿ, ಮನುಷ್ಯನ ಬದುಕಲ್ಲಿ ಮೂರು ಸ್ಥಿತಿ, ಅಂದರೆ ಒಂದು ಜೀವರಾಶಿಯ ಬದುಕಲ್ಲಿ ಮೂರು ಸ್ಥಿತಿ: ನಿದ್ದೆ, ಎಚ್ಚರ, ಕನಸು. ಈ ಮೂರೇ, ಇದು ಬಿಟ್ಟು ಬೇರೆ ಇಲ್ಲ. ಇಲ್ಲ ಎಚ್ಚರವಾಗಿರಬೇಕು, ಇಲ್ಲ ನಿದ್ದೆಯಲ್ಲಿರಬೇಕು, ಇಲ್ಲ ಕನಸಲ್ಲಿರಬೇಕು. ಅದು ಹಗಲುಗನಸೋ ರಾತ್ರಿಯ ಗನಸೋ ಅದು ನಿಮಗೆ ಬಿಟ್ಟಿದ್ದು. ನೋಡಿ, ನಿದ್ದೆಯಲ್ಲಿ ನಾವು ಭಗವಂತನ ಸಮೀಪದಲ್ಲೇ ಇರ್ತೀವಿ. ನೀವು ಮತ್ತೆ ಮತ್ತೆ ಇದನ್ನು ನೆನ್ಪಿಟ್ಕೊಳ್ಬೇಕು. ನೀವು ನಿದ್ದೆಯಲ್ಲಿ ಯಾರನ್ನೂ ದ್ವೇಷ ಮಾಡಲ್ಲ, ಯಾರಿಗೂ ಬೈಯಲ್ಲ ಅಥವಾ ಅಹಂಕಾರ ಇರಲ್ಲ ಅಥವಾ ನಾನು ನಂದು ಏನೂ ಇರಲ್ಲ. ನಿದ್ದೆ ಅನ್ನೋದು ಒಂದು ಚಿಕ್ಕ ಸಾವು.
ಸಾವಿನಲ್ಲಿ ಮನುಷ್ಯ ಎಲ್ಲಿಗೆ ಹೋಗ್ತಾನೆ? ಬಹುಶಃ ನೀವು ನಿದ್ದೆಯಲ್ಲಿ ಎಲ್ಲಿಗೆ ಹೋಗಿರ್ತೀರೋ ಆವಾಗಲೂ ಅಲ್ಲಿಗೆ ಹೋಗಿರ್ತಾನೆ, ಸತ್ತಿರುವವನು ಅಲ್ಲಿಗೆ ಹೋಗಿರ್ತಾನೆ. ಬಟ್ ನಿದ್ದೆಯಲ್ಲಿ ನಾವು ಎಲ್ಲಿಗೆ ಹೋಗಿದ್ದೋ ನಮಗೆ ಗೊತ್ತಿರಲ್ಲ. ಅದಕ್ಕೆ ಅದನ್ನು ನಿದ್ದೆ ಅಂತ ಕರೆಯೋದು, ಇಲ್ಲಾಂದ್ರೆ ಗೊತ್ತಿದ್ದರೆ ಅದನ್ನು ಎಚ್ಚರ ಅಂತ ಕರೀತಾ ಇದ್ದೋ. ನಿದ್ದೆಯಲ್ಲೂ ಎಲ್ಲಿಗೆ ಹೋಗಿದ್ದು ಅಂತ ಗೊತ್ತಾಗಲಿಕ್ಕೆ ಅಥವಾ ತಿಳ್ಕೊಳ್ಳಿಕ್ಕೆ ಅದೊಂದು ಬೇರೆದೇ ಸಿದ್ಧಿ ಬೇಕು, ಅದಕ್ಕೊಂದು ಬೇರೆದೇ ತಪಸ್ಸಬೇಕು. ನಿದ್ದೆಯಲ್ಲಿ ಮನುಷ್ಯ ಎಲ್ಲಿಗೆ ಹೋಗಿದ್ನೋ ಸತ್ತ ಮನುಷ್ಯನು ಅಲ್ಲಿಗೆ ಹೋಗ್ತಾನೆ. ಆಹಾ, ನಿದ್ದೆ ಬಂದಿತ್ತು, ಏನು ಸುಖ ಗುರು, ಏನು ಅದ್ಭುತ ಗುರು. ಆಹಾ, ನಿದ್ದೆಯನ್ನೇ ನೀವು ಸ್ವರ್ಗ ಅನ್ನೋದಾದರೆ ಆ ಸಾವಿನ ನಂತರವೂ ಅದೇ ಸ್ವರ್ಗ ಅಂತ. ಅದು ಬಿಡಿ, ಅದು ಬೇರೆ ಬೇರೆ ಲೆಕ್ಕಾಚಾರ ಇದೆ. ಬಟ್ ಇಲ್ಲಿ ಒಂದು ವೇಳೆ ನಿಮಗೆ ಚೆನ್ನಾಗಿ ನಿದ್ದೆ ಬಂದರೆ ಸ್ವರ್ಗ, ಆಯಿತಾ? ರಾತ್ರಿ ಎಲ್ಲ ಒಂದು ವೇಳೆ ನಿದ್ದೆ ಬರದೇ ಹೋದರೆ, ಇಡೀ ರಾತ್ರಿ ಕನಸಲ್ಲೇ ಕಳೆದು ಬಿಟ್ರೆ ಅದು ನಮ್ಮಿಂದ ಊಹಿಸೋದು ಕಷ್ಟ ಅಲ್ವಾ? ನಿದ್ದೆ ಚೆನ್ನಾಗಿ ಬಂದರೆ ಇದೆಲ್ಲದಕ್ಕೂ ಕಾರಣಕರ್ತನಾದವನು ಯಾರು? ಭಗವಂತ. ಒಂದು ವೇಳೆ ನೀವು ನಿದ್ದೆ ಚೆನ್ನಾಗಿ ಮಾಡಿದ್ರ, ಬೆಳಗ್ಗೆ ಎದ್ದು ಭಗವಂತ ಒಳ್ಳೆ ನಿದ್ದೆ ಕೊಟ್ಟಪ್ಪ, ಈ ನಿದ್ದೆ ಇದೆಯಲ್ಲ ಅಬ್ಬಾಬಾಬಾಬ, ಎಂಥ ದೊಡ್ಡ ಔಷಧಿಗಿಂತ ಪರಮೌಷಧಿ ಇದು. ನಿದ್ದೆ ಬಂದರೋ ಅವನು ಮನುಷ್ಯ, ನಿದ್ದೆಗೆಟ್ಟನೋ ಅವನು ರಾಕ್ಷಸ. ಈಗ ನೋಡಿ, ಮನೇಲಿ ಏನೋ ಕಾರ್ಯ ಮಾಡಿರ್ತೀರಿ, ಮೂರು ರಾತ್ರಿ ನಿದ್ದೆಗೆಟ್ಟಿರ್ತೀರಿ, ಕಾರ್ಯ ಎಲ್ಲ ಮುಗೀತು, ನಿದ್ದೆಗೆಟ್ಬಿಟ್ಟಿದ್ದೀರಾ, ಯಾರೋ ಬಂದು ಮಾತಾಡ್ಸಿರು ಚೈಚಾಕ್ಬಿಡೋಣ ಅನಿಸ್ತದೆ, ಉಚ್ಚನಾಯ ಆಡ್ದಂಗೆ ಆಡ್ತಿರ್ತಾರೆ, ನಿದ್ದೆಗೆಟ್ರೆ ಅಲ್ವಾ? ಅಂದರೆ ನಿದ್ದೆಗೆಟ್ಟ ನಿದ್ದೆ ಬರದೆ ಹೋದರೆ ಅವನು ರಾಕ್ಷಸ ಆಗ್ಬಿಡ್ತಾನೆ, ಮನುಷ್ಯ ಆಗಿರಲ್ಲ ಅವನು. ಸೊ ಹಾಗಾಗಿ ಸರಿಯಾಗಿ ನಿದ್ದೆ ಬಂತ ನಿಮಗೆ, ಅಯ್ಯೋ ಭಗವಂತನಿಗೆ ಧನ್ಯವಾದ ಹೇಳಿ ಅಂತ. ಅಂದರೆ ಇಲ್ಲಿ ನೋಡಿ, ಕೃಷ್ಣ ಎಷ್ಟು ಅದ್ಭುತವಾಗಿ ತಿಳಿಸ್ತಿದ್ದಾನೆ, ಕರ್ಮಯೋಗ, ಕರ್ಮ ಸನ್ಯಾಸ. ಇಲ್ಲಿ ನೀವು ಯಾವುದನ್ನು ಬಿಡುವುದಲ್ಲ ಅಥವಾ ಯಾವುದನ್ನು ತ್ಯಜಿಸುವುದಲ್ಲ, ಎಲ್ಲವನ್ನು ಮಾಡುವುದು ಹೌದು. ಆ ಮಾಡುವ ಸಮಯದಲ್ಲಿ, ಆ ಕರ್ಮಗಳನ್ನು ಮಾಡುವ ಸಮಯದಲ್ಲಿ ನೀವು ಭಗವಂತನಿಗೆ ಧನ್ಯವಾದವನ್ನು ಅಥವಾ ಭಗವಂತನನ್ನು ಸ್ಮರಿಸುವುದೇ ದೊಡ್ಡ ಪೂಜೆ ಅಂತ. ಅದು ಹೂವನ್ನು ನೋಡಬೇಕಾದರೆ, ಅಯ್ಯೋ ಎಂಥ ಸುಂದರವಾದ ಹೂವನ್ನು ಸೃಷ್ಟಿಸಿದ್ದಾನೆ, ಅದರೊಳಗೆ ಪರಿಮಳವನ್ನು ಇಟ್ಟಿದ್ದಾನೆ, ಆ ಪರಿಮಳವನ್ನು ಮೂಸುವ ಮೂಗನ್ನು ಕೊಟ್ಟಿದ್ದಾನೆ, ಆ ಹೂವನ್ನು ನೋಡುವ ಕಣ್ಣನ್ನು ಕೊಟ್ಟಿದ್ದಾನೆ, ಈ ಎಲ್ಲ ಪ್ರಕ್ರಿಯೆಯೂ ಅವನೇ ಸೃಷ್ಟಿಕರ್ತನೆ. ಸೊ ನಂದೇನಿದೆ? ಹಾಗಾಗಿ ಪ್ರತಿ ಸಾರಿ ಕರ್ಮ ಮಾಡಬೇಕಾದ್ರೆ ಎರಡು ವಿಚಾರ, ಒಂದು ಇಲ್ಲ ಅನ್ನೋದೇನೂ ಇಲ್ಲಪ್ಪ, ಎರಡು ಇದು ಭಗವಂತ ನನಗೆ ವಹಿಸಿದ ಕೆಲಸ, ಮೂರು ನಾನು ಈ ಕರ್ಮ ಮಾಡಬೇಕಾದ್ರೆ ನನ್ನಿಂದ ಆಯಿತು ನಾನು ಅನ್ನೋ ಅಹಂಕಾರ ಬಿಡಬೇಕು, ಇದು ನಾನು ಏನೂ ಇಲ್ಲ. ಈ ಭಾವನೆ ಬಂದಾಗ ಇದು ದೊಡ್ಡ ಪೂಜೆ ಅಂತ. ಆಯ್ತಲ್ಲ, ನಿದ್ದೆ ಬಗ್ಗೆ ಆಯಿತು. ಅಂದರೆ ಈಗ ನಾವೆಷ್ಟು ವಿಚಾರ ನೋಡಿದು ಅಂದರೆ ಹೂವಿನ ವಿಚಾರ ನೋಡಿದು, ಎರಡೂ ನಮಗೆ ಊಟ ಸಿಗ್ತಾ ಇದೆ ಅಂದರೆ ಅದಕ್ಕೆ ನಾವು ಕೃತಜ್ಞತವಾಗಿರಬೇಕು ಅನ್ನೋದು ನೋಡಿದು, ಆಯಿತಾ? ಮತ್ತು ಮೂರನೇದಾಗಿ ನಾವು ನಿದ್ದೆ ಬಗ್ಗೆ ನೋಡಿದು. ಇನ್ನು ನಾಲ್ಕನೇದು ನೋಡಿ, ಉಸಿರಾಟ. ಹುಟ್ಟಿದಾಗ ನಮಗೆ ಅರಿವಿಲ್ಲದಂತೆ ಉಸಿರಾಟ ಆರಂಭವಾಯಿತು. ಮಗು ಹುಟ್ಟಿದಾಗ ತಂದೆ ತಾಯಿಗಳು, ಅದರಲ್ಲೂ ತಂದೆ, ಏ ನಮ್ಮ ಮಗು ಇಷ್ಟೊತ್ತಿಗೆ ಹುಟ್ಟಿತು, ಇಷ್ಟು ಏನು ಈ ರಾಶಿ, ಈ ನಕ್ಷತ್ರ, ಈ ಗಳಿಗೆ, ಇದನ್ನು ಬರ್ಕೊಳ್ತಾರೆ. ಆದರೆ ಉಸಿರಾಟ ಯಾವಾಗ ಆರಂಭವಾಯಿತು ಗೊತ್ತಾ? ನೋಡ್ತಾರ? ಇಲ್ಲ, ಅದು ಭಗವಂತನ ಇಚ್ಛೆ. ನಮಗೆ ಅರಿವಿಲ್ಲದೆ ಉಸಿರಾಟ ಪ್ರಾರಂಭವಾಯಿತು. ನಿದ್ದೆ ಮಾಡಬೇಕಾದರೂ ನಮಗೆ ಅರಿವಿಲ್ಲದಂತೆ ನಮಗೆ ಉಸಿರಾಟ ಕ್ರಿಯೆ ನಿರಂತರ. ಈ ಪ್ರಾಣಾಯಾಮ ಮಾಡೋ ಸಮಯದಲ್ಲಿ ಉಚ್ಛ್ವಾಸ, ನಿಶ್ವಾಸ, ಅದ ಪೂರಕ, ರೇಚಕ, ಕುಂಭಕ, ಪ್ರಾಣಾಯಾಮ ಮಾಡುವ ಗಳಿಗೆಯಲ್ಲಿ ಮಾತ್ರ ನಾವು ಉಸಿರಾಟವನ್ನು ನಾವೇ ಸ್ವಯಂ ನಿಯಂತ್ರಿಸ್ತೀವಿ. ಹೊರತುಪಡಿಸಿದರೆ ನಮ್ಮ ದಿನನಿತ್ಯದ ಜಂಜಾಟಗಳಲ್ಲಿ ಅದರ ಪಾಡಿಗೆ ಅದು ನಡೀತಾ ಇದೆ. ನಾವೇನು ತುಂಬ ಎಚ್ಚರಿಕೆಯಿಂದ ತಗೊಳ್ತೀವಿ ಬಿಡ್ತೀವಿ, ಇಲ್ಲ, ಅದರ ಪಾಡಿಗೆ ಅದು ನಡೀತಾ ಇದೆ. ನೋಡಿ ಎಂಥ ಅದ್ಭುತವಾದ ವಿಚಾರ ಇದು. ನಮಗೆ ಅರಿವಿಲ್ಲದೆ ನಮ್ಮ ಉಸಿರಾಟ ಪ್ರಕ್ರಿಯೆ ನಿರಂತರವಾಗಿ ನಾವು ನಿದ್ದೆ ಮಾಡಬೇಕಾದರೂ ನಡೀತಾ ಇದೆ. ಆದರೆ ಈ ಉಸಿರು ಯಾವಾಗ ನಿಲ್ಲುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಹೀಗೆ ಪ್ರತಿಯೊಂದು ಕ್ರಿಯೆಯಲ್ಲೂ ಆ ವಿಶ್ವಶಕ್ತಿ ಅನುಸಂಧಾನವೇ ನಿಜವಾದ ಕರ್ಮಯೋಗ. ಕರ್ಮಯೋಗ ಅಂದರೆ ಇಷ್ಟೇ, ನೀವು ಮಾಡುವ ಪ್ರತಿ ಕೆಲಸಗಳಲ್ಲೂ, ಪ್ರತಿ ಕ್ರಿಯೆಯಲ್ಲೂ ಆ ಭಗವಂತನನ್ನು ಸ್ಮರಿಸೋದು, ಆ ಭಗವಂತನನ್ನು ಅನುಸಂಧಾನ ಮಾಡುವುದಿದೆಯಲ್ಲ, ಈ ಪ್ರಕ್ರಿಯೆಯೇ ಪೂಜೆ ಅಥವಾ ಈ ಪ್ರಕ್ರಿಯೆಯೇ ಕರ್ಮಯೋಗ.
ಕರ್ಮ ಮಾಡುವಾಗಲೂ ಒಂದು ಯೋಗ. ಭಗವಂತನನ್ನು ನೆನಪಿಸಿಕೊಳ್ಳುವ ಈ ಅಂದರೆ ನೀವೇನೇ ಮಾಡಿ, ನೀವು ಮನೆಯಲ್ಲಿ ಇಟ್ಟು ಮಾಡ್ತಿದ್ದೀರಪ್ಪ, ಹೆಂಗಸರು ಏನು ಅಡುಗೆ ಮನೆಯಲ್ಲಿ ಇಟ್ಟು ಇಟ್ಟು ಅಂದರೆ ಮುದ್ದೆ ಮಾಡ್ತಿದ್ದೀರಿ, ಕೆಲವೊಬ್ಬರು ಕಡೆ ಮುದ್ದೆ ಮಾಡಲ್ಲ, ಆಯಿತು ಅನ್ನ ಮಾಡ್ತಿದ್ದೀರಿ, ಆಯಿತು ಒಬ್ಬಿಟ್ಟೆ ಮಾಡ್ತಿದ್ದೀರ ಅಂದ್ಕೊಳ್ಳಿ ಓಲಿ ಅತ್ತಿಗೆ, ಹಾಂ ನಿಮಗೆ ಬೇಕಾದ್ರೆ ನೀ ಹೇಳೋಣ ಅತ್ತಿಗೆ ಇನ್ನೇನು ಮಾಡೋಕ್ಕಾಯ್ತು. ಒಬ್ಬಿಟ್ಟು ಏ ನಾನು ಮಾಡಿದೆ, ಆಯಿತು ನೀವು ಮಾಡಿದ್ರಿ. ಅದಕ್ಕೇನೇನು ಬಳಸೋದ್ರಿ, ಮೈದೆ ಹಿಟ್ಟು, ಬೇಳೆಕಾಳು, ಬೆಲ್ಲ, ಕಾಯಿ, ಆಯಿತು ಏನೋ ಒಂದು ವಿಚಾರ. ಅವೆಲ್ಲ ಎಲ್ಲಿಂದ ಬಂದೋ? ಇಲ್ಲ ಸರ್, ಏನು ದೇವ್ರು ಕೊಡಲಿಲ್ಲ, ಮಾರ್ಕೆಟಿಂದ ತಂದೆ. ಓಹೋಹೋ ಆಯ್ತು, ಮಾರ್ಕೆಟಿಗೆ ಎಲ್ಲಿಂದ ಬಂದು? ಯಾರೊಬ್ಬ ರೈತ ತಂದು ಹಾಕಿರ್ತಾನೆ. ರೈತನಿಗೆ ಎಲ್ಲಿಂದ ಬಂದು? ಅವನು ಬೆಳೆದ ಸರ್, ದೇವ್ರೇನಲ್ಲ ಅವನು ಬೆಳೆದ. ಓ ಹೌದಾ, ಎಲ್ಲಿಂದ ಬೆಳೆದ? ಈ ನೀವು ಯಾವುದನ್ನು ತಗೊಂಡ್ರೂ ಮತ್ತೆ ಹೋಗಿ ಅಲ್ಲಿಗೆ ನಿಲ್ಲುತ್ತದೆ. ಅಂದರೆ ಕರ್ಮಯೋಗ ಹೇಳ್ತಾ ಇದೆ, ನೀವು ಯಾವುದೇ ಕ್ರಿಯೆ ಯಾವುದೇ ಕರ್ಮವನ್ನು ಮಾಡಬೇಕಾದಾಗಲೂ ಭಗವಂತನಿಂದಲೇ ಬಂದಿರುವುದನ್ನು ನಾವು ಅಂದರೆ ನಾವು ಅಲ್ಲಿ ಭಗವಂತನಿಂದಲೇ ಬಂದವರು, ನಮ್ಮ ಎದುರುಗಡೆ ಇರುವ ವಸ್ತುಗಳು ಪದಾರ್ಥಗಳು ಭಗವಂತನಿಂದಲೇ ಬಂದವರು, ಇವೆಲ್ಲವೂ ಭಗವಂತನದ್ದೇ ಆಗಿದೆ. ನಮ್ಮನ್ನು ಒಳಗೊಂಡಂತೆ ಎಲ್ಲವೂ ಭಗವಂತನದ್ದೇ ಆಗಿರಬೇಕಾದರೆ ನನ್ನದು ಅನ್ನೋದು ಏನೂ ಇಲ್ಲಪ್ಪ ಅನ್ನೋ ಈ ಅನುಸಂಧಾನ, ಈ ಜ್ಞಾನವನ್ನು ಅರಿತು ಮಾಡುವ ಕರ್ಮ ಕರ್ಮಯೋಗವಾಗುತ್ತೆ. ಹಾಗಾಗಿ ಇದು ನೋಡಿ, ಮನುಷ್ಯನಿಗೆ ನಾನು ನಂದು ಅನ್ನೋ ಅಹಂಕಾರ ಬರಬಾರದು ಅನ್ನೋ ಕಾರಣಕ್ಕೆ ಇಷ್ಟು ಅದ್ಭುತವಾದ ಜ್ಞಾನವನ್ನು ಕೃಷ್ಣ ಕೊಟ್ಟಿದ್ದಾನೆ. ಈಗ ಅರ್ಜುನನಿಗೆ ಹೇಳ್ತಾರೆ ಇದು ಅದೇ, ಅರ್ಜುನ ನೋಡಪ್ಪ ಆ ಎದುರಾಳಿಗಳು ಏನು ಕೆಟ್ಟವರು ಕೌರವರು ಅಂತ ಹೇಳ್ತಿದ್ದೀಯಲ್ಲಪ್ಪ, ಅವರನ್ನೂ ಸೃಷ್ಟಿಸಿದವನು ನಾನೇ, ನಿಮ್ಮನ್ನೂ ಸೃಷ್ಟಿಸಿದವನು ನಾನೇ. ಇಲ್ಲಿ ಧರ್ಮ ಅಧರ್ಮದ ವಿಚಾರ ಬಂದಾಗ ಧರ್ಮ ಉಳಿಬೇಕು, ಅಧರ್ಮ ನಾಶವಾಗಬೇಕು. ಇದೊಂದು ನಾಟಕ. ಧರ್ಮ ಅಧರ್ಮಗಳನ್ನು ಸೃಷ್ಟಿಸಿ ಆಮೇಲೆ ನಾಶ ಮಾಡೋದೇನು? ಅದೇ ಸೃಷ್ಟಿಯ ನಾಟಕ, ಅದೇ ಭಗವಂತನ ಲೀಲೆ. ಇದು ಕೌರವರನ್ನು ಹುಟ್ಟಿಸದೇ ಇದ್ರೆ ಆಗೋಗಿತ್ತಲ್ಲ, ಅದು ಯಾಕೆ ಹುಟ್ಟಿಸಿ ಆಮೇಲೆ ಒಳ್ಳೆಯವ್ರ ಕೈಲಿ ಕೆಟ್ಟದ್ದನ್ನು ಕೊಲ್ಲಿಸಿ ಒಳ್ಳೆಯದಕ್ಕೆ ಜಯ ಕೊಡಬೇಕು? ಯಾಕಪ್ಪ ಈ ರಿಸ್ಕು? ಮದುವೆ ಆದ್ರೆ ತಾನೆ ಇವೆಲ್ಲ ಕಷ್ಟ, ಮದುವೆನೇ ಆಗೋದು ಬೇಡ ಅಂದರೆ ಅದು ಹಂಗೆ ಗೊತ್ತಿದ್ದು ಗೊತ್ತಿದ್ದು ಆಗುತ್ತೆ. ಮದುವೆ ಆಗೋದು ಹೌದು, ಮಕ್ಕಳಾಗೋದು ಹೌದು, ಜಂಜಾಟಗಳು ಹೌದು, ಅಯ್ಯೋ ನಾನು ಮೊದಲೇ ಬ್ಯಾಚುಲರ್ ಲೈಫಲ್ಲಿ ಚೆನ್ನಾಗಿದ್ನಲ್ಲಪ್ಪ ಅಂತ ಎಲ್ಲ ಒಂದು ಕಡೆ ಅಂದ್ಕೊಳ್ಳೋದು ಹೌದು. ಅಂಥದ್ದೊಂದು ಪರಿಸ್ಥಿತಿಗಳು ಬರ್ತವೆ ಅಂತ ಬ್ಯಾಚುಲರ್ ಇದ್ದಾಗಲೇ ಗೊತ್ತಿರುತ್ತೆ. ಆದರೂ ಯಾವುದೋ ಸಂತೋಷ ಸುಖದ ಬಯಕೆಗಳಿಗೆ ಆಗಿರದೆ ಅಂದರೆ ನಮಗೆ ದುಃಖದ ಅರಿವಿದ್ದು ಆ ದುಃಖವನ್ನು ಅತ್ಯಂತ ಏನು ಸಂಬಂಧಿಕರನ್ನೆಲ್ಲ ಕರೆಸಿ ಅವ್ರಿಗೆ ಊಟ ಹಾಕಿಸಿ ದುಃಖದೊಳಗಡೆ ಪ್ರವೇಶ ಮಾಡ್ತೀವಿ. ಹೀಗೆ ಮನುಷ್ಯ ಪ್ರತಿಯೊಂದು ಕ್ರಿಯೆಯಲ್ಲೂ ಕೂಡ ಭಗವಂತನ ಅನುಸಂಧಾನವನ್ನು ಮಾಡುವುದು ಬಹಳ ಮುಖ್ಯವಾಗುತ್ತೆ. ಉಸಿರಾಟವನ್ನೇ ತಗೊಳ್ಳಿ, ನೀವು ನಿದ್ದೆ ಮಾಡಬೇಕಾದ್ರೆ, ನೀವು ಎಚ್ಚರವಾಗಿರಬೇಕಾದ್ರೆ ಎಷ್ಟು ಚೆನ್ನಾಗಿ ನಡೀತಾ ಇದೆ, ಅದನ್ನು ಮಾಡಿದ್ದ್ಯಾರು? ಆ ಕ್ರಿಯೆ ನಿರಂತರವಾಗಿದೆ. ಆ ಉಸಿರು ಯಾವಾಗ ನಿಲ್ಲುತ್ತೋ ಅಲ್ಲಿವರೆಗೂ ಆ ಉಸಿರಾಟವನ್ನು ಭಗವಂತನೇ ನಡೆಸ್ತಾ ಇದ್ದಾನೆ. ಹೀಗೆ ಪ್ರತಿಯೊಂದು ಕ್ರಿಯೆಯಲ್ಲೂ ಆ ವಿಶ್ವಶಕ್ತಿಯ ಅನುಸಂಧಾನ ಮಾಡೋದೇ ನಿಜವಾದ ಕರ್ಮಯೋಗ. ನೋಡಿ, ಭಗವಂತ ನಮಗೆ ಅಮೂಲ್ಯವಾದ ಕೈಗಳನ್ನು ಕೊಟ್ಟಿದ್ದಾನೆ, ಹೌದಲ್ಲ? ಪ್ರಾಣಿಗಳಿಗೆ ನಾಲ್ಕು ಕಾಲಿದ್ದಾವೆ, ಆದರೆ ಕೈ ಇಲ್ಲ. ಈಗ ನೋಡಿ, ನಮ್ಮ ಮೈ ಮೇಲೆ ಯಾವುದೋ ಯಾವುದೋ ಒಂದು ಚಿಕ್ಕದು ಸೊಳ್ಳೆನೋ ಏನೋ ಕೂತ್ಕೊಂಡು ರಕ್ತ ಹೀರ್ತಾ ಇರುತ್ತೆ. ಪಾಪ ನಾಯಿಗೆ ಬಾಲ ಇದೆ, ಅದು ಸೊಳ್ಳೆ, ಬುದ್ಧಿವಂತ ಸೊಳ್ಳೆ, ಬಾಲ ಎಲ್ಲಿವರೆಗೂ ಎಟ್ಕೋತೋ ಅಲ್ಲಿ ಬಿಟ್ಟು ಈ ಕಡೆ ಕೂತ್ಕೊಂಡು ಪ್ರಾಣಿಗಳ ರಕ್ತ ಇರುತ್ತೆ ಅಂದ್ಕೊಳ್ಳೋಣ. ಪ್ರಾಣಿಗಳಿಗೆ ಕೈ ಅವ, ಕೆರ್ಕೊಳ್ಳೋಕೆ ಇಲ್ಲ. ಆದರೆ ಮನುಷ್ಯ ಹಂಗಲ್ಲ, ಆ ರಕ್ತ ಹೀರ್ತಾ ಇದ್ದರೆ ಅದನ್ನು ಓಡಿಸುವ, ಅದನ್ನು ಸಾಯಿಸುವ ಅಥವಾ ಅದನ್ನು ಅದರಿಂದ ತಪ್ಪಿಸಿಕೊಳ್ಳುವ ಶಕ್ತಿ ಅಥವಾ ಕೈಗಳನ್ನು ಮನುಷ್ಯನಿಗೆ ನೀಡಿದ್ದಾನೆ. ಪ್ರಾಣಿಗಳಿಗೆ ರಕ್ತ ಹೀರ್ತಾ ಇದ್ರೂ ಅದನ್ನ ಓಡಿಸೋದಕ್ಕೆ ಅವುಗಳಿಗೆ ಕೈ ಇಲ್ಲ, ಆದರೆ ಅಮೂಲ್ಯವಾದ ಕೈಗಳನ್ನು ಭಗವಂತ ನಮಗೆ ಕರುಣಿಸಿದ್ದಾನೆ. ಅತ್ಯಂತ ಸೂಕ್ಷ್ಮ ಇಂದ್ರಿಯವಾದ ಕಣ್ಣನ್ನು ರಕ್ಷಿಸುವ ರೆಪ್ಪೆಗಳನ್ನು
ನಮಗೆ ಕೊಟ್ಟಿದ್ದಾನೆ. ಆ ರೆಪ್ಪೆಗಳು ಮುಚ್ಚೋದು ತೆರೆಯೋದು ಕಣ್ಣಿನ ರಕ್ಷಣೆ ಮಾಡಲಿಕ್ಕೆ. ಒಂದು ವೇಳೆ ಕಣ್ಣಿಗೆ ಏನಾದರೂ ಕಸ ಬಿದ್ದರೆ ನಮಗೆ ಅರಿವಿಲ್ಲದಂತೆ ಕಣ್ಣಿಗೆ ನೀರಿನ ಸರಬರಾಜಾಗುತ್ತೆ. ಹೌದಲ್ಲ ನೋಡಿ, ನೀವು ಕಣ್ಣೊಳಗೆ ಏನಾದರೂ ಬಿದ್ದರೆ ತಕ್ಷಣ ನೀರು ತುಂಬಿಕೊಂಡಂಗೆ ಆಗ್ಬಿಡುತ್ತೆ. ಏನು ಅದರಿಂದ ಆ ಕಸ ಹೊರಗಡೆ ಬರಲಿ ಅಂತ ಇದನ್ನು ಮಾಡಿದವರು ಯಾರು ಅಂತ. ಈ ಎಲ್ಲ ಕ್ರಿಯೆಯಲ್ಲೂ ಈ ಎಲ್ಲದರಲ್ಲೂ ಭಗವಂತನ ಅಪಾರವಾದ ಕರುಣೆ ಇದೆ. ನಿಮಗೆ ಅರಿವಿಲ್ಲದಂತೆ ನಿಮ್ಮ ಉಸಿರಾಟಕ್ಕೆ ತೊಂದರೆಯಾಗದಂಗೆ ನೀವು ಏನೇ ಪ್ರಪಂಚದ ವ್ಯವಹಾರಗಳು ಏನೇ ನಿಮ್ಮ ನಿಮ್ಮ ಜಂಜಾಟಗಳಲ್ಲಿ ತೊಡಗಿದರೂ ಉಸಿರಾಟವನ್ನು ನಡೆಸ್ತಾ ಇದ್ದಾನೆ. ಕಣ್ಣಿಗೆ ಏನಾದರೂ ಬಿದ್ದರೆ ತಕ್ಷಣ ಆ ಕಣ್ಣಿಗೆ ನೀರಿನ ಸರಬರಾಜಾಗಿ ಆ ಕಣ್ಣಿಗೆ ಕಸ ಬೀಳದಂತೆ ರೆಪ್ಪೆಗಳನ್ನು ಕೊಟ್ಟಿದ್ದಾನೆ. ಏನಾದರೂ ಮೈ ಮೇಲೆ ಕಡಿತ ಬಂದರೆ ಅಥವಾ ಏನೋ ಸೊಳ್ಳೆ ಕಚ್ಚಿದ್ರೆ ಕೆರ್ಕೊಳ್ಳೋ ಕೈ ಕೊಟ್ಟಿದ್ದಾನೆ. ನೋಡೋ ಕಣ್ಣು ಕೊಟ್ಟಿದ್ದಾನೆ. ಪರಿಮಳವನ್ನು ಆಸ್ವಾದಿಸೋಕೆ ಮೂಗು ಕೊಟ್ಟಿದ್ದಾನೆ. ಹೀಗೆ ಎಲ್ಲ ಕ್ರಿಯೆಯಲ್ಲೂ ಭಗವಂತನ ಕರುಣೆ ಇದೆ. ಅದನ್ನು ಪ್ರತಿಕ್ಷಣ ನೆನೆಯೋದಿದೆಯಲ್ಲ, ಇದಕ್ಕಿಂತ ದೊಡ್ಡ ಪೂಜೆ ಬೇರೊಂದಿಲ್ಲ ಅಂತ. ನೋಡಿ ಈ ದೇಹ ಎಷ್ಟು ಚೆನ್ನಾಗಿ ರಚನೆಯಾಗಿದೆ. ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಕೈಯು, ಕಾಲು, ಜನನೇಂದ್ರಿಯ, ಗುದದ್ವಾರ, ಅಯ್ಯೋ ದೇಹದ ಅದ್ಭುತ ರಚನೆ. ಆ ದೇಹದ ಅದ್ಭುತ ರಚನೆ ಮಾಡಿದ ಶಿಲ್ಪಿ ಭಗವಂತ, ಅದಕ್ಕೆ ನಾವು ಕೃತಜ್ಞರಾಗಿರಬೇಕು. ಹೀಗೆ ನಮ್ಮ ಪ್ರತಿಯೊಂದು ಇಂದ್ರಿಯಗಳನ್ನು ಇಂದ್ರಿಯಾಭಿಮಾನಿ ದೇವತೆಗಳು ನಿಯಂತ್ರಿಸ್ತಾರೆ ಎನ್ನುವ ವಿಚಾರವನ್ನು ನಾವು ಹಿಂದೆ ವಿಶ್ಲೇಷಣೆ ಮಾಡಿದ್ದೇವೆ. ಹೌದಲ್ಲ, ಕೈಗೊಬ್ಬ ಇಂದ್ರ ಅಂದರೆ ಕಣ್ಣಿನ ಅಭಿಮಾನಿ ದೇವತೆ, ಕಿವಿಯ ಅಭಿಮಾನಿ ದೇವತೆ, ಅಂದರೆ ಎಲ್ಲ ಇಂದ್ರಿಯಗಳಲ್ಲೂ ಒಬ್ಬೊಬ್ಬ ದೇವತೆಗಳು ಕೂತು ಅದನ್ನು ನಿಭಾಯಿಸ್ತಾ ಇದ್ದಾರೆ ಅನ್ನೋದನ್ನು ನಾವು ನೋಡಿ. ಅಂದರೆ ಕಣ್ಣಿನ ಅಭಿಮಾನಿ ದೇವತೆ ಸೂರ್ಯ, ಕಿವಿಯ ಅಭಿಮಾನಿ ದೇವತೆ ಚಂದ್ರ, ಹೌದಲ್ಲ, ಸ್ಪರ್ಶ ಶಬ್ದ, ಸ್ಪರ್ಶ ರೂಪ ರಸ ಗಂಧ, ಅಂದರೆ ಇಲ್ಲಿ ಎಲ್ಲ ಇಂದ್ರಿಯಗಳಿಗೂ ಒಬ್ಬೊಬ್ಬರು ಅಭಿಮಾನಿ ದೇವತೆಗಳು. ನೀವು ಸಿಂಪಲ್ಲಾಗಿ ಅರ್ಥ ಮಾಡ್ಕೊಳ್ಳಿ. ಎಲ್ಲ ಅಂದರೆ ಈ ಅದ್ಭುತವಾದ ದೇಹವನ್ನು ಸೃಷ್ಟಿಸಿದ ಭಗವಂತ ಅದನ್ನು ನೋಡ್ಕೊಳ್ಳೋಕ್ಕೆ ಒಬ್ಬೊಬ್ಬರು ದೇವತೆಗಳನ್ನು ನೇಮಿಸಿದ್ದಾನೆ ಅಂತ. ನಿಮ್ಮ ಆಯಸ್ಸು ಎಲ್ಲಿವರೆಗೂ ಗಟ್ಟಿ ಇರುತ್ತೋ ಅಲ್ಲಿವರೆಗೂ ಆ ಇಂದ್ರಿಯಾದಿ ದೇವತೆಗಳು, ಅಭಿಮಾನಿ ದೇವತೆಗಳು ನಿಮ್ಮ ಇಂದ್ರಿಯಗಳ ಅಂತರಂಗದಲ್ಲಿ ಸೂಕ್ಷ್ಮವಾಗಿ ನಿಂತು ಆ ಇಂದ್ರಿಯಗಳನ್ನು ರಕ್ಷಣೆ ಮಾಡ್ತಾರೆ. ಹೌದಲ್ಲ, ಈಗ ಮನಸ್ಸಿನ ಅಭಿಮಾನಿ ಯಾರು ಅಂದರೆ ಗರುಡ, ಶೇಷ, ರುದ್ರ. ನಾವು ಹಿಂದೆ ನೋಡಿದ್ದು ಎರಡನೇ ಅಧ್ಯಾಯದಲ್ಲಿ, ಒಂದನೇ ಅಧ್ಯಾಯದಲ್ಲೂ ಏನೋ ಎರಡನೇ ಅಧ್ಯಾಯದಲ್ಲೂ ನಾವು ಅದನ್ನು ನೋಡಿದ್ದು. ಹೀಗೆ ನಮ್ಮ ದೇಹದ ಪ್ರತಿಯೊಂದು ಕ್ರಿಯೆಯ ಹಿಂದೆ ಅದ್ಭುತವಾದ ಆಧ್ಯಾತ್ಮಿಕ ಶಕ್ತಿ ಕೆಲಸ ಮಾಡ್ತಾ ಇದೆ ಅಂತ ಅದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಇನ್ನು ಮುಂದುವರೆದು 10ನೇ ಶ್ಲೋಕದಲ್ಲಿ ಕೃಷ್ಣ ಮತ್ತೆ ಭಗವಾನು ವಾಚ ಕೃಷ್ಣ ಮುಂದುವರಿಸ್ತಾನೆ. ಬ್ರಹ್ಮಣಿ ಆಧಾಯ ಕರ್ಮಾಣಿ ಸಂಗಂ ತ್ಯಕ್ತ್ವ ಕರೋತಿ ಯಃ ಲಿಪ್ಯತೇನ ಸಹ ಪಾಪೇನ ಪದ್ಮಪತ್ರಂ ಇವ ಅಂಭಸ. ನಾವು ನೋಡಿ ಪೂಜೆಯ ಕೊನೆಯಲ್ಲಿ ಶ್ರೀಕೃಷ್ಣಾರ್ಪಣಮಸ್ತು ಅಂತ ಹೇಳ್ತೀವಿ. ಇದರ ಅರ್ಥ ಆ ಭಗವಂತನಲ್ಲಿ ಅರ್ಪಿತ. ಈಗ ಯಾವುದಾದ್ರೂ ಅಷ್ಟೇ, ನಿಮಗೆ ದುಃಖ ಬರಲಿ, ಸುಖ ಬರಲಿ, ಲಾಭ ಬರಲಿ, ನಷ್ಟ ಬರಲಿ, ಲಿಪ್ಯತೇನ ಸಹ ಪಾಪೇನ ಪದ್ಮಪತ್ರಂ ಇವ ಅಂಭಸ. ಯಾವುದೇ ಬಂದರೂ ಕೂಡ, ಲಾಭ ಬಂದರೂ ನಷ್ಟ ಬಂದರೂ ಕೃಷ್ಣಾರ್ಪಣಮಸ್ತು ಅಥವಾ ಶಿವಾರ್ಪಣಮಸ್ತು. ನಿಮಗೆ ಯಾವ ದೇವರ ಕುರಿತು ಅಪಾರವಾದ ನಂಬಿಕೆ, ಅಪಾರವಾದ ಅಂದರೆ ದೇವನೊಬ್ಬನೇ ಇದ್ದಾನೆ, ನೀವು ಅದಕ್ಕೆ ಹೆಸರು ಕೊಡಿ, ತೊಂದರೆ ಇಲ್ಲ, ನಾನು ನಿಮಗೆ ಹೇಳ್ತೀನಿ ಕೃಷ್ಣಾರ್ಪಣಮಸ್ತು. ನೀವು ಹಾಗಂದರೆ ನಿಮಗಾದ ಅವಮಾನವಾದರೂ, ನಿಮಗಾದ ದುಃಖವಾದರೂ, ನಿಮಗಾದ ಲಾಭವಾದರೂ ಯಾವುದೂ ನಿಮಗಟ್ಟಬಾರದು, ಎಲ್ಲವೂ ಭಗವಂತನಿಗೆ ಅರ್ಪಿತ. ನೋಡಿ ಕರ್ಮಯೋಗ ಅಂದರೆ ಅದೇ, ನೀವು ಕರ್ಮ ಮಾಡ್ತೀರಾ, ಆದರೆ ಅದರಿಂದ ಬರೋ ಒಳ್ಳೆಯದು ಕೆಟ್ಟದ್ದು, ಅವಮಾನ ಸನ್ಮಾನ, ವಂದನೆ ನಿಂದನೆ ಎಲ್ಲವನ್ನು ಭಗವಂತನಿಗೆ ಕೃಷ್ಣಾರ್ಪಣಮಸ್ತು. ಈಗ ನನ್ನ ವೈಯಕ್ತಿಕವಾಗಿ ನಮಗೆ ಗುರುಗಳು ಹೇಳ್ಕೊಡೋರು, ನೋಡಪ್ಪ ನಿನಗೆ ಯಾರು ಬಂದು ಏ ನೀವೇ ದೇವರು, ನೀವೇ ಅದ್ಭುತ ಅಂದರು, ನೀವು ಮನಸ್ಸಲ್ಲಿ ಕೃಷ್ಣನಿಗೆ ಅರ್ಪಿಸಿಬಿಡಬೇಕು. ಓಹೋ ನಾ ದೇವರಂತೆ ಅಂತ ನಿಮ್ಮ ತಲೆಗೆ ಬಂತೋ, ನೀವು ಕೆಟ್ಟ್ರಿ.
ಹಾಗೆ ನಿಮ್ಮ ಜೀವನದ ಯಾವುದೇ ಸನ್ಮಾನಗಳು ಅವಮಾನಗಳು ದುಃಖಗಳು ಏನೇ ಆಗಿರ್ಬೋದು ಅರ್ಪಿಸಿ ನೋಡಿ ಭಗವಂತನಿಗೆ ಅರ್ಪಿಸಿ ನೋಡಿ ನೀವು ನಿರಾಳರಾಗಿಬಿಡ್ತೀರಾ ಯಾರೋ ಕೆಟ್ಟದಾಗ ನನಗೊಂದು ಮಾತು ಅಂದುಬಿಟ್ರು ಕೃಷ್ಣ ನನಗಂದಿಲ್ಲಪ್ಪ ಅವರು ನಿನ್ಗಂದಿದ್ದಾರೆ ನೀನು ನೋಡ್ಕೋ ನಾನೇನು ಮಾತಾಡಲ್ಲ ಅಂತ ಸುಮ್ಮನೆ ಮಾತಾಡಿ ನಾವ್ಯಾ ಕೆಟ್ಟವರಾಗಬೇಕು ನನಗಂದಿಲ್ಲಪ್ಪ ನಿನ್ಗಂದಿದ್ದಾರೆ ನಾನು ನಿನ್ನ ನಂಬಿದ್ದೀನಿ ಅವರಂದಿದ್ದು ನನಗಲ್ಲ ನಿನಗೆ ನೀನು ನೋಡ್ಕೋ ಹಂಗಂದ್ಬಿಟ್ಟು ಒಳ್ಳೆಯದೇ ಮಾಡಪ್ಪ ಎಲ್ರಿಗೂ ಅಷ್ಟನ್ನಿ ನೀವು ಅಂದಿದ್ದೀರಾ ಅಂತ ಅವ್ರಿಗೆ ಒಳ್ಳೇದು ಮಾಡ್ತಾನ ಇಲ್ಲ ಅದು ಅವರವ್ರ ಕರ್ಮಕ್ಕೆ ಬಿಟ್ಟಿದ್ದು ಯಾಕಂದರೆ ನೋಡಿ ನಾವು ನಮಗೇನು ಒಂದು ಬಿಟ್ರಂತೆ ಯಾರೋ ಬಂದು ಹೇಳಿದ್ರು ಏ ನಿನ್ನ ಬಗ್ಗೆ ಅಲ್ಲಿ ಏನೋ ಮಾತಾಡ್ತಿದ್ಲು ಕಣೆ ಏ ಏನೋ ನಿನ್ನ ಬಗ್ಗೆ ಅಲ್ಲಿ ಎಲ್ಲ ತಪ್ಪಾಗಿ ಹೇಳ್ತಿದ್ದ ಕಣು ಆಯ್ತು ಬಿಡಪ್ಪ ನನಗೆ ನನ್ನ ಬಗ್ಗೆ ಹೇಳಿಲ್ಲ ಕೃಷ್ಣನ ಬಗ್ಗೆ ಹೇಳಿದ್ದಾನೆ ಕೃಷ್ಣ ನೋಡ್ಕೊಳ್ತಾನೆ ನಾವು ಈ ಎಲ್ಲ ನಮ್ಮ ಬಗ್ಗೆ ಚಿಕ್ಕ ಪುಟ್ಟದಾಗ ಅಂದವ್ರಿಗೆಲ್ಲ ನಾವು ಮಾತು ಕೊಟ್ಟುಕೊಂಡು ಏನು ನಾವು ಮರಳಿ ಅವರಿಗೆ ಬೈಕೊಂಡು ಪ್ರತಿಕ್ರಿಯೆ ಕೊಟ್ಕೊಳ್ತಾ ಕೂತ್ಕೊಂಡ್ರೆ ನಮ್ಮ ಜೀವನ ಕಸದ ತೊಟ್ಟಿ ಆಗಿಬಿಡುತ್ತೆ ಬೇಡ ಅದಕ್ಕೆ ಏನು ಹೇಳಿದ್ರು ಲಾಭ ಬರಲಿ ನಷ್ಟ ಬರಲಿ ಸನ್ಮಾನ ಬರಲಿ ಅವಮಾನ ಬರಲಿ ದುಃಖ ದುಮ್ಮಾನಗಳು ಏನು ಬಂದರೂ ಕೃಷ್ಣಾರ್ಪಣಮಸ್ತು ಭಗವಂತನಿಗೆ ಅರ್ಪಿಸಿಬಿಡಬೇಕು ಅಲ್ಲ ಈ ಕರ್ಮವನ್ನು ಭಗವಂತ ತನ್ನ ಪೂಜಾರೂಪಕವಾಗಿ ನನ್ನ ಮೂಲಕ ನನ್ನ ಉದ್ಧಾರಕ್ಕಾಗಿ ಅವನೇ ಮಾಡಿಸಿಕೊಂಡ ಅನ್ನೋ ಸಂಕಲ್ಪ ನೋಡಿ ಎಷ್ಟು ಚೆನ್ನಾಗಿದೆ ನೀವು ಒಂದು ಕೆಲಸ ಮಾಡಿದ್ರಿ ಏನೋ ಒಂದು ಕರ್ಮ ಏನೋ ಒಂದು ಕೆಲಸ ಈಗ ಹೊಲದಲ್ಲಿ ಏನೋ ಬಿತ್ತನೆ ಮಾಡಿದ್ರಿ ಅಥವಾ ಯಾವುದೋ ಒಂದು ಹೊಸ ಬೈಕೋ ಕಾರೋ ಅಥವಾ ಏನೋ ಕೊಂಡುಕೊಂಡ್ರಿ ಅಥವಾ ಮನೆಯಲ್ಲಿ ಭಾಳ ಅಚ್ಚುಕಟ್ಟಾಗಿ ರುಚಿಕರವಾದ ಅಡುಗೆ ಮಾಡಿದ್ರಿ ಅಥವಾ ಯಾರಿಗೂ ಬಡಿಸಿದ್ರಿ ಅಥವಾ ಅತಿಥಿ ಸತ್ಕಾರ ಮಾಡಿದ್ರಿ ಆಗ ಏನಂದ್ಕೊಳ್ಬೇಕಂತ ಅಂದರೆ ಭಗವಂತ ತನ್ನ ಪೂಜಾರೂಪಕವಾಗಿ ನನ್ನ ಮೂಲಕ ನನ್ನ ಉದ್ಧಾರಕ್ಕಾಗಿ ಅವನು ಮಾಡಿಸಿಕೊಂಡ ನೋಡಿ ನಿಮ್ಮ ಮೂಲಕ ನಿಮ್ಮ ಉದ್ಧಾರಕ್ಕೆ ಅವನು ಮಾಡಿಸಿಕೊಂಡ ಅದೇ ದೊಡ್ಡ ಪೂಜೆ ಹೀಗೆ ನಾವು ಕರ್ಮವನ್ನು ಮಾಡಿದಾಗ ಯಾವ ಕರ್ಮದ ಲೇಪವೂ ನಮಗಂಟುವುದಿಲ್ಲ ನಾನು ನಂದು ನನ್ನಿಂದ ಅನ್ನೋ ಅಹಂಕಾರ ಹೊರಟು ಹೋಗುತ್ತೆ ಇದು ಆನಂದಮಯವಾದ ವಿಸ್ಮಯ ತಾವರೆ ಎಲೆ ನೀರಿನಲ್ಲಿ ಇದ್ದರೂ ಕೂಡ ನೀರನ್ನು ತನಗೆ ಅಂಟಿಸಿಕೊಳ್ಳುವುದಿಲ್ಲವೋ ಹಾಗೆ ಕರ್ಮದ ಜೊತೆಗೆ ಇದ್ದು ಕರ್ಮ ಮಾಡಿ ಕರ್ಮವನ್ನು ಅಂಟಿಸಿಕೊಳ್ಳದೇ ಇರುವುದು ಈ ಅನುಸಂಧಾನದಿಂದ ಮಾತ್ರ ಸಾಧ್ಯ ಕರ್ಮಯೋಗ ಅಂದರೆ ಹಾಗೆ ನೀವು ಕರ್ಮ ಮಾಡ್ತೀರಿ ಕರ್ಮ ಸನ್ಯಾಸ ಅಂದರೂ ಹಾಗೆ ನೀವು ಕರ್ಮ ಮಾಡ್ತೀರಿ ಎಲ್ಲವನ್ನೂ ನಿಭಾಯಿಸ್ತೀರಿ ಆದರೆ ಫಲ ಲಾಭವೋ ನಷ್ಟವೋ ಅದು ಭಗವಂತನಿಗೆ ಅರ್ಪಿಸಿಬಿಡಬೇಕು ನಾನೇನೂ ಅಲ್ಲಪ್ಪ ಭಗವಂತನಿಗೆ ಇಚ್ಛೆ ಇತ್ತು ಅವನೇ ನನ್ನ ಮೂಲಕ ಮಾಡಿಸಿಕೊಂಡ ಹೊರತುಪಡಿಸಿದ್ರೆ ಇದು ನಾನು ಮಾಡಿದೆ ನನ್ನಿಂದ ಆಯಿತು ಅಂತ ಎಲ್ಲೂ ಹೇಳೋದು ಬೇಡ ಅದರಿಂದ ನನಗೆ ಹೆಸರು ಬರುತ್ತಾ ಅದು ಭಗವಂತನಿಗೆ ಬಿಟ್ಟಿದ್ದು ನಾನು ಮಾಡಿದ್ದನ್ನು ನಾನೇ ಹೇಳ್ಕೊಂಡು ಓಡಾಡೋದು ಬೇರೆ ಅದನ್ನು ಯಾರೋ ಒಬ್ಬ ಗಮನಿಸಿರ್ತಾನೆ ಖಂಡಿತ ನಿಮಗೆ ಅದರಿಂದ ಒಳ್ಳೆ ಕ್ರೆಡಿಟ್ ಸಿಗುತ್ತೆ ಆದರೆ ಅದನ್ನು ನಾನು ಮಾಡಿದೆ ಅನ್ನೋ ಅಹಂಕಾರ ನನ್ನೊಳಗಿರಬಾರ್ದು